ನಿಮಗೆ ಇವತ್ತಿನ ಒಂದು ಟಾಪಿಕ್ ನಿಮ್ಗೆ ಏನೇ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದರ ಏನ್ರಿ ಕ್ವಶನ್ ಬುಕ್ ಅದರ ಸೊ ಇದ್ರ ಬಗ್ಗೆ ನಮ್ಗೆ ಹಲವಾರು ಸತಿ ಹೇಳಿದಂತ ರೀತಿಯಲ್ಲಿ ಏನ್ರಿ ನಮ್ಮ ಹಿರಿಯ ಸಹೋದರಿಗೆ ಏನ್ರಿ ಅವ್ರಿಗೆ ಅನೇಕ ಒಂದು ಏನ್ರಿ ಅವ್ರಿಗೆ ಪ್ರಶ್ನೆಗಳಾಕ್ಬೇಕಾರೆ ಅವರು ಯಾವ ತರ ಒಂದು ಸತ್ಯವೇದ ಮುಖಾಂತರ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಅಂತಂದ್ಬಿಟ್ಟು ನಾವೇನ್ ಮಾಡ್ತೀರಿ ಅನೇಕ ವಿಚಾರಗಳನ್ನ ನಾವು ಏನ್ ಮಾಡ್ತೀವಿ ನಾವು ಗಮನಿಸ್ತೀರಿ ಅದರ ಸೊ ಆ ಒಂದು ವಿಚಾರಗಳನ್ನ ನಾವು ಇವತ್ತು ಓದಕ್ಕೆ ನಾವೇನ್ ಮಾಡಿರೋದು ನಾವು ಮನ್ಸು ಮಾಡಿರೋದು ಯಾಕಂದ್ರೆ ನಮಗೂ ಒಂದು ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳಿರ್ತದೆ ನಮ್ಮ ತರನೇ ಯಾರು ಪ್ರಶ್ನೆಗಳು ಕೇಳಿರ್ಬೋದು ಅದರ ಸೊ ನಮಗೆ ಒಂದು ಪ್ರಯೋಜನ ಆಗಂತ ರೀತಿಯಲ್ಲಿ ಇರುವಂತ ಪ್ರಶ್ನೆಗಳನ್ನ ನಾವೇನ್ ಮಾಡೋಣ ನಾವು ನೋಡೋಣ ಅದರ ಇವಾಗ ನಾವು ಒಟ್ಟಿಗೆ ಸೇರೋದು ನಾವು ವಾಕ್ಯನ ಧ್ಯಾನ ಮಾಡೋಂಥದ್ದು ಎಲ್ಲ ಉದ್ದೇಶ ಏನಕ್ಕಾಗಿ ಅಂತ ನೋಡ್ಬೇಕಾರೆ ಏನ್ರಿ ಕಾನ್ಸಿಕ್ರೇಷನ್ ಅದರ ನಾವೆಲ್ಲರೂ ದೇವದ ಸಂಗಡ ಏನ್ ಮಾಡಿದಿರಿ ಒಂದು ಮರಣದ ಮುಖಾಂತರ ಮಾಡಿದ್ರಿ ಒಡಂಬಡಿಕೆನ ನಾವು ಮಾಡಿದಿರಿ ಅಲ್ಲರ ಸೊ ಅದರ ನಿಮಿತ್ತವಾಗೇನೆ ನಾವು ವಾಕ್ಯನ ಕೇಳಕ್ ಏನ್ ಮಾಡೋದು ವಾರ ವಾರ ನಾವು ಈ ತರ ಏನ್ ಮಾಡೋದು ನಾವು ಕೊಡೋದು ಅಲ್ಲರ ಹಂಗ ನಮ್ಮ ಜೀವಿತದಲ್ಲಿ ತುಂಬಾ ಮುಖ್ಯವಾದದ್ದು ಏನು ಅಂತಂದ್ರೆ ನಾವು ದೇವ್ರ ಹತ್ರ ಮಾಡಿದಂತ ಒಡಂಬಡಿಕೆನ ನಾವೇನ್ ಮಾಡ್ಬೇಕು ನೆರವೇರಿಸ್ಬೇಕು ಹೌದಾ ಇಲ್ವರ ಅಲ್ವರ ಸರಿ ಹಂಗಂದ್ರೆ ನಾವು ಏನಪ್ಪ ಮಾಡ್ಬೇಕು ಅಂತಂದ್ರೆ ಮುಖ್ಯವಾಗಿ ಏನ್ರಿ ನಾವು ಇವತ್ತು ಏನ್ರಿ ನಮ್ಮ ಒಂದು ಕಾನ್ಸಿಕ್ರೇಷನ್ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ಬಿಟ್ಟು ನಾವೇನ್ ಮಾಡೋಣ ನಾವು ಅನೇಕ ವಿಚಾರಗಳನ್ನ ನಾವೇನ್ ಮಾಡೋಣ ನಾವು ಇವತ್ತು ಗಮನಿಸೋಣ ಅದರ ಅದಕ್ಕೆ ಕಾನ್ಸಿಕ್ರೇಷನ್ ಸಂಬಂಧವಾಗಿರೋಂತ ಅನೇಕ ಪ್ರಶ್ನೆಗಳನ್ನ ನಮ್ಮ ಹಿರಿಯ ಸಹೋದರ ಏನ್ ಮಾಡಿದ್ರೆ ಉತ್ತರಗಳನ್ನ ಕೊಟ್ಟಿದ್ರೆ ಅದಕ್ಕೆ ಏನು ಅಂತಂದ್ಬಿಟ್ಟು ನಾವು ಏನ್ ಮಾಡೋಣ ಇವತ್ತು ನೋಡೋಣ ಅಂದ್ರೆ ಅದಕ್ಕೆ ಇವತ್ತು ನಾವು ಆದ್ಕೊಂಡಿರೋಂತ ಒಂದು ಪ್ರಶ್ನೆಗಳು ಯಾವ್ದ್ರಿಂದ ಅಂತ ನೋಡ್ಬೇಕಾರೆ ಏನ್ರಿ ಆದ್ಕೊಂಡಂತ ಒಂದು ಕ್ವಶನ್ ಬಂದ್ಬಿಟ್ಟು ಏನ್ರಿ ಕ್ವಶನ್ ನಂಬರ್ 150 ಅದರ ಕ್ವಶನ್ ನಂಬರ್ 150 ಅದರಲ್ಲಿ ನಾವು ಆದ್ಕೊಂಡಿದ್ದೀರಿ ಏನಪ್ಪ ಅದು ಪ್ರಶ್ನೆ ಅಂತಂದ್ರೆ ಈಸ್ ಇಟ್ ಆಲ್ವೇಸ್ ಫಾಲೋಡ್ ಬೈ ಬಿಗೆಟಲ್ ಅದರ ಅಂದ್ರೆ ಅರ್ಥ ಏನು ಅಲ್ಲಿ ಕ್ವಶನ್ ಆಗ್ತಾರೆ ನೋಡ್ರಿ ಅಂತೀನಿ ಏನೋ 1911 ಅವ್ರಿಗೆ ಪ್ರಶ್ನೆ ಕೇಳ್ತಾರೆ ಕ್ಯಾನ್ ಎನಿವನ್ ಬಿ ಕಾನ್ಸಿಕ್ರೇಟೆಡ್ ಅಂಡ್ ನಾಟ್ ಬಿಗಟನ್ ಆಫ್ ದ ಹೋಲಿ ಸ್ಪಿರಿಟ್ ಯಾರೋ ಒಬ್ರು ದೇವ್ರಿಗೆ ತನ್ನ ಜೀವನ ಒಪ್ಪಿಸ್ಕೊಟ್ಟಿ ಏನ್ರಿ ಅವರು ಪವಿತ್ರಾತ್ಮದಿಂದ ಗರ್ಭಧಾರಣೆ ಆಗದಿರಕ್ಕೆ ಸಾಧ್ಯತೆಗಳಿದೆಯಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅದರ ಅಂದ್ರೆ ಏನರ್ಥ ಅಂದ್ರೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ದೇವ್ರಿಗೆ ಏನ್ ಮಾಡಿದ್ರೆ ತನ್ನ ಜೀವನ ಅರ್ಪಿಸಿದ್ರೆ ಅವ್ರು ಬ್ಯಾಪ್ಟಿಸಮ್ ತಗೊಂಡಿದ್ದಾರೆ ಅದರ ಬ್ಯಾಪ್ಟಿಸಮ್ ತಗೊಂಡಿದ್ಕೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಏನ್ ಕೊಡ್ತಾರೆ ದೇವರು ಅವ್ರಿಗೆ ಪವಿತ್ರಾತ್ಮ ಏನ್ ಮಾಡ್ತಾರೆ ಅವ್ರಿಗೆ ದಯಪಾಲಿಸ್ತಾರೆ ಆ ಪವಿತ್ರಾತ್ಮದಿಂದ ಗರ್ಭಧಾರಣೆ ಆಗಿ ಅವನ ನೂತನ ಸೃಷ್ಟಿ ಏನ್ ಮಾಡ್ತಾರೆ ಅವರಲ್ಲಿ ಬೆಳೀತಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಶುರು ಮಾಡ್ತಾರೆ ಅದರ ಸೊ ಈ ವಿಚಾರ ನಮ್ಗೆ ಏನಾಗಿದೆ ನಮ್ಗೆ ಬಲು ಕ್ಲಿಯರ್ ಆಗಿ ನಮ್ಗೆ ಗೊತ್ತಿದೆ ಇದನ್ನ ನಾವೇನ್ ಮಾಡ್ತೀರಿ ನಾವು ತುಂಬಾ ನಾವು ವಿಶ್ವಾಸ ನಂಬ್ಕೊಂಡು ಬಂದಿದ್ದೀರಿ ಅದರ ಸೊ ಈಗ ಪ್ರಶ್ನೆ ಏನಪ್ಪ ಅಂದ್ರೆ ಕಾನ್ಸಿಕ್ರೇಷನ್ ಮಾಡಿದವ್ರು ಎಲ್ಲಾರ್ಗು ದೇವ್ರು ಏನ್ರಿ ಪವಿತ್ರಾತ್ಮ ಕೊಟ್ಟಿರ್ತಾರ ಅಥವಾ ಪವಿತ್ರಾತ್ಮ ಕೊಟ್ಟಿಲ್ದಿರ ಕೂಡ ಸಾಧ್ಯತೆಗಳು ಇದೆಯಾ ಅಂತ ಏನ್ ಮಾಡ್ತಾರೆ ಒಂದು ಪ್ರಶ್ನೆ ಕೇಳ್ತದ್ರ ಇವಾಗ ಈ ಪ್ರಶ್ನೆಗೆ ನಿಮ್ಗೆ ಏನ್ ಅನ್ಸ್ಬೋದ ಇಲ್ಲ ಕಾನ್ಸಿಕ್ರೇಷನ್ ಮಾಡಿದವ್ರು ಎಲ್ಲಾರ್ಗು ದೇವ್ರ ಪವಿತ್ರಾತ್ಮ ಕೊಡ್ತಾರ ಇಲ್ಲ ಇಲ್ಲ ಬ್ರದರ್ ಕೊಡಲ್ಲ ಸರಿ ಮ್ಯಾಗಿಸ್ಟರ್ ಹೇಳ್ರಿ ಇಲ್ಲ ಬ್ರದರ್ ಎಲ್ಲರಿಗೂ ಕೊಡಲ್ಲ ಬ್ರದರ್ ಎಲ್ಲರಿಗೂ ಕೊಡಲ್ಲ ಸರಿ ಓಕೆ ರೇಷ್ಮಾ ಸಿಸ್ಟರ್ ಏನ್ ಹೇಳ್ತಾರಲ್ಲ ಹೇಳ್ರಿ ಅಲ್ರಿ ಅವ್ರ ತಮ್ಮನ್ ಒಪ್ಪಿಸ್ ಕೊಡ್ಬೇಕಂತ ಮನಸ್ ಮಾಡಿರ್ಕನ ಅವ ದೇವ್ರಿಗೆ ಒಪ್ಪಿಸಿರ್ತಾರ ದೇವ್ರ ಕೊಡ್ತಾರ ಅಂತೇನಿ ಓಕೆ ಗುಡ್ ದೇವ್ರ ಕೊಡ್ತಾರೆ ಫೈನ್ ಓಕೆ ಬೇರೆ ಎಲ್ಲ ಬ್ರದರ್ ಹೇಳಿ ಬ್ರದರ್ ನಮ್ಮನ್ನ ನಾವು ದೇವ್ರಿಗೆ ಒಪ್ಪಿಸಿ ಕೊಟ್ಟ ಮೇಲೆ ಸಂಪೂರ್ಣವಾಗಿ ದೇವ್ರ ಕೊಡ್ತಾರ ನಮ್ಮ ಪ್ರಶ್ನೆ ಮೇಲೆ ತಗೊಂತೀವಿ ಗುಡ್ ಗುಡ್ ಫೈನ್ ಓಕೆ ಬೇರೆ ಇನ್ಯಾರು ಆಲೋಚನೆಗಳಿದ್ಯಾ ಬರೇ ಒಪ್ಪಿಸ್ಕೊಟ್ರೆ ಆಗದು ಬ್ರದರ್ ದೇವ್ರ ವಾಕ್ಯಗಳಂತೆ ನಾವು ನಡ್ಕೊಂಡ್ರೆ ಅವ್ರು ನಮ್ಗೆ ಪವಿತ್ರಾತ್ಮ ಕೊಡ್ತಾರ ಅಂತ ನಾನ್ ತಿಳ್ಕೊಂಡಿದ್ದೀನಿ ಓಕೆ ಗುಡ್ ಗುಡ್ ಸ್ಟಾರ್ ಬೇರೆ ಯಾರಾದ್ರು ತಮ್ಮ ಅನಿಸಿಕೆಗಳನ್ನ ಹೇಳ್ತೀರಾ ಕಾರ್ತಿಕ್ ಬ್ರದರ್ ಹೇಳಿ ವಾಕ್ಯ ಮೇಲೆ ಆಸಕ್ತಿಯಿಂದ ಆತನ ಮಾರ್ಗವನ್ನು ಇನ್ನ ತಿಳ್ಕೋಬೇಕು ಇನ್ನ ಕಾರ್ಯಗಳು ಮಾಡ್ಬೇಕು ಅನ್ನುವಾಗ ದೇವ್ರ ಪವಿತ್ರಾತ್ಮ ಕೊಡ್ತಾರೆ ಆಸಕ್ತಿಯಿಂದ ಕೇಳ ಓಕೆ ಗುಡ್ ಓಕೆ ಲೀಲಿ ಸಿಸ್ಟರ್ ಹೇಳಿ ಸರಿ ಓಕೆ ಬೇರೆ ಯಾರಾದ್ರು ಥಾಟ್ಸ್ ಇದೆಯಾ ವೀರಭದ್ರ ಬ್ರದರ್
ನಾವು ಕಾನ್ಸಿಕ್ರೇಷನ್ ಮಾಡ್ಕೊಂಡ ತಕ್ಷಣ ನಾವು ಪವಿತ್ರಾತ್ಮನಲ್ಲಿ ಗರ್ಭಧಾರಣೆ ಆಗ್ತೀವಿ ಬ್ರದರ್. ಪರಿಪೂರ್ಣವಾಗಿ ಪವಿತ್ರಾತ್ಮ ಕೊಡಲ್ಪಡಲ್ಲ, ನಾವು ಗರ್ಭಧಾರಣೆ ಆಗ್ತೀವಿ. ಆದ್ರೆ ನಮ್ಗೆ ಪವಿತ್ರಾತ್ಮ ಪರಿಪೂರ್ಣವಾಗಿ ಕೊಡಲ್ಪಡೋದು ಸಾವಿರ ವರ್ಷ ಆಡಳಿತ. ಓಕೆ, ಈ ಒಂದು ಗರ್ಭಧಾರಣೆ ಅಂತ ಅಂದ್ಬಿಟ್ಟಿದ್ದಲ್ಲ, ಇದು ಎಲ್ಲಾರ್ಗು ಆಗ್ತಾರ ಅಂತ ಅದೇ ಪ್ರಶ್ನೆ. ಪ್ರಶ್ನೆ ಏನು ಅಂತಂದ್ರೆ, ಈಗ ಕಾನ್ಸಿಕ್ರೇಷನ್ ಮಾಡಿದವ್ರು ಎಲ್ಲಾರ್ಗು ದೇವರು ಪವಿತ್ರಾತ್ಮನ ಗರ್ಭಧಾರಣೆ ಮಾಡ್ತಾರ, ಅಂದ್ರೆ ಅವ್ರಲ್ಲಿ ನೂತನ ಸೃಷ್ಟಿ ಎಲ್ಲಾರಲ್ಲೂ ಬೆಳೀತದಾ ಅಂತ? ಯಾರು ವಾಕ್ಯದಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರ ಅವ್ರಿಗೆ ಪವಿತ್ರಾತ್ಮ ಗರ್ಭಧಾರಣೆ ಖಂಡಿತ ಕೊಟ್ಟ ಕೊಡ್ತಾರಂತೆ. ಓಕೆ, ಗುಡ್ ಬ್ರದರ್, ಥ್ಯಾಂಕ್ ಯು. ಓಕೆ, ಬೇರೆ ಏನಾದ್ರೂ ಥಾಟ್ಸ್ ಇದೆಯಾ? ಬಸವರಾಜರ್ ಒಂದು ಫರ್ಮ್ ಮೈಂಡೆಡ್ ಅಂತ ಹೇಳಿದ್ರೆ, ಈಗ ತಂದೆ ಆದ ದೇವ್ರ ಇದ್ದಾನೆ, ಮಗನ ಆದ ಯೇಸು ಸ್ವಾಮಿ ಇದ್ದಾರೆ, ಅವ್ರ ಮೂಲಕ ಹೊರಡುವಂತದ್ದು ಪರಿಶುದ್ಧಾತ್ಮದ ಒಂದು ಶಕ್ತಿ ಅನ್ನುವಂತ ಒಂದು ಬಲವಾದ ಸತ್ಯವನ್ನು ನಂಬಿ ಸತ್ಯಕ್ಕೆ ಅನುಸಾರವಾಗಿ ಕಾನ್ಸಕ್ರೇಷನ್ ಮಾಡೋರು ಎಲ್ರಿಗೂ ಕೂಡ ಪರಿಶುದ್ಧಾತ್ಮವನ್ನ ಧರಿಸ್ತಾರೆ ಬ್ರದರ್. ಅದು ಅಪೂರ್ಣವಾಗಿರುತ್ತೆ, ಬಟ್ ಅದು ಆರಂಭದಲ್ಲಿ ಇರುತ್ತೆ. ಅದನ್ನ ನಾವು ದೇವರ ಗಟ್ಟಿಯಾದ ಆಹಾರವನ್ನ ಸ್ವೀಕರಿಸಿದ ವಾಕ್ಯದಲ್ಲಿ ನಂಬಿಕೆಯಲ್ಲಿ ಬೆಳೀತಾ ಬೆಳೀತಾ ಅದು ಪರಿಪೂರ್ಣ ಆಗ್ತಾ ಹೋಗ್ತದೆ ಬ್ರದರ್. ಆದ್ರೆ ಸಾವಿರ ವರ್ಷ ಇದರಲ್ಲಿ ಬಂದು ಅದು ಪಕ್ವತೆಯಲ್ಲಿ ಇರುತ್ತೆ ಅನ್ನುವಂಥದ್ದು ಹೇಳುದು ಅಷ್ಟೇವಾಗ ಅವ್ರಿಗೆ ಪವಿತ್ರಾತ್ಮ ಹಿಡಿದು ಬಂತು. ಗುಡ್ ಗುಡ್ ಫೈನ್. ಓಕೆ, ನೆಕ್ಸ್ಟ್ ಬೇರೆ? ಓಕೆ, ಅದನ್ನ ನಮ್ಗೆ ಕೊಡ್ತಾರೆ. ಓಕೆ, ಗುಡ್. ಓಕೆ, ನೆಕ್ಸ್ಟ್ ಬೇರೆ ಯಾರಾದ್ರೂ ಇದೆಯಾ ಥಾಟ್ಸ್? ನಮ್ಗೆ ಕೊಡ್ತಾರೆ ಬ್ರದರ್, ನಮ್ಗೂ ಕೊಡ್ತಾರೆ. ಓಕೆ, ಗುಡ್ ಸರ್, ವೆರಿ ಗುಡ್. ಅದರ ಸರಿ, ಓಕೆ ಅಲ್ವರ. ಸೊ ನಮ್ಗೆ ಒಂದು ಈ ಒಂದು ಕಾನ್ಸೆಪ್ಟ್ ನಮ್ಗೆ ಏನಾಗಿದೆ ಚೆನ್ನಾಗಿ ಗೊತ್ತಿದೆ. ನಾವು ದೇವ್ರಿಗೆ ನಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವ್ರಿಗೆ ಅರ್ಪಿಸಿದ್ಮೇಲೆ ಏನ್ರಿ ಇದೇ ತರ ಮೈಂಡ್ ಅಲ್ಲಿ ಸಜೀವ ಯಜ್ಞವಾಗಿ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಂತ ಮೈಂಡ್ ಅಲ್ಲಿ ನಾನು ನನ್ನ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವ್ರಿಗೆ ಅರ್ಪಿಸಿದ್ರೆ ದೇವ್ರ ಕಾನ್ಸಿಕ್ರೇಷನ್ ನ ಏನ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರ ಇಲ್ವಾ? ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡಿದ್ರೆ ದೇವ್ರು ನಮ್ಗೆ ಏನ್ ಕೊಡ್ತಾರೆ, ಪವಿತ್ರಾತ್ಮನ ಕೊಡ್ತಾರೆ. ಕೊಡ್ತಾರೆ ಈ ಪವಿತ್ರಾತ್ಮ. ಅದು ಏನದು ಆಕ್ಚುಲಿ ಅಂತಂದ್ರೆ ದೇವರ ಒಂದು ಅದ್ಭುತವಾದಂತ ಒಂದು ಏನ್ರಿ ಇದು, ವೆರಿ ಗುಡ್ ಅಂದ್ರ ಇದು ನಮ್ಮ ಒಂದು ದೇಹದಲ್ಲೇನೆ ಒಂದು ನೂತನ ಸೃಷ್ಟಿಯಾಗಿ ಈ ಹಳೆ ಮನುಷ್ಯನ ಒಳಗಡೆ ಒಂದು ನೂತನ ಮನುಷ್ಯ ಏನ್ ಮಾಡ್ತಿರ್ತಾನೆ, ಬೆಳೀತಾ ಇರ್ತಾನೆ. ಇದಕ್ಕೆ ದಿನನಿತ್ಯ ಏನ್ ಮಾಡ್ಬೇಕು ನಾವು, ವಾಕ್ಯ ಎಂಬಂತ ಆಹಾರ ಕೊಟ್ಟು ಚೆನ್ನಾಗಿ ಏನ್ ಮಾಡ್ಬೇಕು ನಾವು ಬೆಳೆಸ್ಬೇಕು ಅಲ್ವರ. ಸೊ ಅದಕ್ಕೆ ಇದು ನಾವು ಮರಣದಲ್ಲಿ ಮರಣ ಹೊಂದದವಾಗನೆ ಈ ಒಂದು ನೂತನ ಸೃಷ್ಟಿಗೆ ದೇವ್ರು ಕೊಡಂತ ಒಂದು ಏನ್ರಿ ನೂತನ ದೇಹ, ಈ ನೂತನ ಮನ್ಸಿಗೆ, ಈ ನೂತನ ಮೈಂಡ್ಗೆ ಏನಿದೆಯೋ ದೇವ್ರ ಏನ್ ಮಾಡ್ತಾರೆ ಪುನರ್ತನದಲ್ಲಿ ನೂತನ ಅಂತ ದೇಹ ಏನ್ ಮಾಡ್ತಾರೆ, ಅದನ್ನ ಆತ್ಮಿಕ ದೇಹ ಏನ್ ಮಾಡ್ತಾರೆ ದೇವರು ದಯಪಾಲಿಸ್ತಾರೆ ಅದರ. ಸೊ ಅದಕ್ಕೆ ಕ್ರಿಸ್ತನ ರಾಜ್ಯದಲ್ಲಿ ಅಂದ್ರೆ ಸಾವಿರ ವರ್ಷದಲ್ಲಿ ಅಂದ್ರೆ ಭೂಲೋಕದಲ್ಲಿ ಸಾಮಾನ್ಯ ಮನುಷ್ಯರು ಎಲ್ಲರೂ ಭೂಲೋಕದಲ್ಲಿ ಪುನರ್ತನ ಆಗಿ ಬರ್ಬೇಕಾದ್ರೆ ಈ ತರ ಕಾನ್ಸಿಕ್ರೇಷನ್ ಮಾಡೋ ಒಪ್ಪಿಸ್ಕೊಟ್ಟಿರೋರು ಅವ್ರ ಭೂಲೋಕ ರಕ್ಷಣೆಗೆ ಏನಾಗಲ್ಲ, ಇನ್ಯಾವತ್ತು ಬರಲ್ಲ ಬರಲ್ಲ. ಒಂದ್ಸತಿ ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ಮೇಲೆ ಭೂಲೋಕದ ಸ್ವಾಸ್ಥ್ಯನ ಪರಲೋಕದ ಸ್ವಾಸ್ಥ್ಯಕ್ಕೆ ಏನ್ ಮಾಡ್ದಂಗಾಯ್ತು, ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಂಗಾಯ್ತು. ಎಕ್ಸ್ಚೇಂಜ್ ಮಾಡ್ಕೊಂಡಿದ್ಮೇಲೆ ವಾಪಸ್ ಏನ್ ಮಾಡಂಗಿಲ್ಲ, ಆ ಒಂದು ಬಲಿನ ವಾಪಸ್ ತೋಣಂಗೆ ಇಲ್ಲ ಅದರ. ಆದ್ರೆ ಏನ್ರಿ ಅದಕ್ಕೆ ನೋಡ್ಬೇಕ್ರೆ ಇನ್ನೊಂದ್ಸತಿ ಭೂಲೋಕದ ರಕ್ಷಣೆಗೆ ಕ್ರಿಸ್ತನ ಒಂದು ರಾಜ್ಯ ಭೂಲೋಕದಲ್ಲಿ ಕಣ್ಣಿಗೆ ಕಾಣೋ ರೀತಿಲಿ ಸ್ಥಾಪನೆ ಆಗ್ಬೇಕಾರೆ ವಿಸಿಬಲ್ ಕಿಂಗ್ಡಮ್ ಅಂತ ಹೇಳ್ತಾರೆ. ಅದ್ರಲ್ಲೆಲ್ಲ ನಾವು ತಿರ್ಗ ಏನಂತಾರೆ ಸಾಮಾನ್ಯ ಜನಗಳು ಪುನರ್ತನ ಆಗಿ ಬರ್ತಾ ಗೊತ್ತಾ, ಆ ಟೈಮಲ್ಲಿ ನಾವೆಲ್ಲ ಎದ್ ಬರಕ್ ಸಾಧ್ಯನೇ ಇಲ್ಲ. ಅದಕ್ಕಿಂತ ಮುಂಚೆನೆ ಸಭೆ ಏನಾಗ್ಬೇಕು, ಕಂಪ್ಲೀಟ್ ಆಗ್ಬೇಕು. ಸರಿ, ಇವಾಗ ಇಲ್ಲಿ ಏನ್ ಪ್ರಶ್ನೆಪ್ಪ ಅಂತಂದ್ರೆ, ಇವಾಗ ಎಲ್ಲಾರ್ದು ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡ್ತಾರಾ ಅಂತ ಅದೇ ಪ್ರಶ್ನೆನ ಇನ್ನೊಂದು ಆಂಗಲ್ ಅಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ, ಏನ್ರಿ ಕಾನ್ಸಿಕ್ರೇಷನ್ ಮಾಡ್ಕೊಂಡು ದೇವ್ರವ್ರಿಗೆ ಪವಿತ್ರ ಆತ್ಮನ ಗರ್ಭಧಾರಣೆ ಮಾಡದಿರಕ್ಕೆ ಸಾಧ್ಯತೆಗಳಿದ್ಯಾ ಅಂತ ಕೇಳಿದ್ರೆ, ಏನ್ರಿ ಡೆಫಿನೆಟ್ ಆಗಿ ಏನಾಗಿದೆ ಇದೆ, ನಾವು ಕಾನ್ಸಿಕ್ರೇಷನ್ ಮಾಡ್ಕೊಂಡಿರ್ಬೋದು ದೇವ್ರಿಗೆ, ಆದ್ರೆ ಆ ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡಿರ್ಬೇಕಲ್ವಾ? ದೇವ್ರು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನಾವು ಮಾಡಂತ ಕಾನ್ಸಿಕ್ರೇಷನ್ ಅದು ದೇವ್ರ ಏನ್ ಮಾಡೋದಿಲ್ಲ, ಪವಿತ್ರ ಆತ್ಮ ನಮ್ಗೆ ಕೊಡೋದಿಲ್ಲ ಅಲ್ವರ. ಅದಕ್ಕೆ ನಾವು ಮಾಡಂತ ಒಂದು ಕಾನ್ಸಿಕ್ರೇಷನ್ ಏನಾಗಿರ್ಬೇಕು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಇರ್ಬೇಕು, ಸರಿಯಾದ ಸಮಯದಲ್ಲಿ ಏನಾಗಿರ್ಬೇಕು ಇರ್ಬೇಕು. ಇವಾಗ ಯೋಚನೆ ಮಾಡಿ, ಇವಾಗ ಸಭೆ ಮುಗ್ದೋಯ್ತಪ್ಪ, ಸಭೆ ಮುಗ್ದೋಯ್ದ್ಮೇಲೆ ನಾನು ದೇವ್ರಿಗೆ ನನ್ನ ದೇಹನ ಅರ್ಪಿಸಿದ್ರೆ ಅವಾಗ ದೇವ್ರು ನಿಮ್ಗೆ ಪವಿತ್ರಾತ್ಮ ಕೊಟ್ಟಿ ನಮ್ನ ಚಿಕ್ಕ ಹಿಂಡಿಗೆ ಕರೀತಾರ ಅಲ್ವರ? ಅದಕ್ಕೆ
ಇಲ್ಲಿ ಕೇಳಂತ ಪ್ರಶ್ನೆ ಇದೇ ಆಂಗಲ್ ಅಲ್ಲಿ ಕೇಳಿರೋದು. ಇವಾಗ ಇಷ್ಟೊಂದು ಜನ ಕಾನ್ಸಿಕ್ರೇಷನ್ ಮಾಡ್ತಾರೆ, ದೇವ್ರು ಎಲ್ಲರೂ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಆಗ್ದವಾಗ ಇದನ್ನ ಇನ್ನೊಂಥರ ನಾವು ಥಿಂಕ್ ಮಾಡ್ಬೋದು ನೋಡ್ರಿ. ಇವಾಗ ಒಂದು 100 ಜನ ಪಾಠ ಕೇಳ್ತಾರಪ್ಪ, ಅಂದ್ರೆ ಒಂದು 100 ಜನ ಪಾಠ ಕೇಳ್ತಾರೆ, 100 ಜನ ಪಾಠ ಕೇಳಿ 100 ಜನದಲ್ಲಿ ಏನ್ರಿ ಒಂದು 70 ಮಂದಿ ತುಂಬಾ ದೇವ್ರಿಗಾಗಿ ನಾನು ಬಾಳ್ಬೇಕು, ದೇವ್ರಿಗಾಗಿ ನಾನು ಜೀವನ ಒಪ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು ಸಜೀವ ಯಜ್ಞವಾಗಿ ನನ್ನ ದೇಹನ ಅರ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು ದೇವತಾ ಮಣ್ಣಿನ ಮುಖಾಂತ ಒಡಂಬಡಿಕೆ ಮಾಡ್ಕೊಂತಾರೆ. ಎಲ್ಲಾ ಕರೆಕ್ಟಾಗಿ ತತ್ವಗಳೆಲ್ಲ ತಿಳ್ಕೊಂಡು ಮುಖ್ಯವಾಗಿ ಏನು ತಿಳ್ಕೊಬೇಕಾಗಿದೆ ತಿಳ್ಕೊಂಡು ಏನ್ ಮಾಡ್ತಾರೆ ಅರ್ಪಿಸ್ತಾರೆ. ಆದ್ರೆ ಇನ್ನೂ ಒಂದು 30 ಜನ ಏನಿದ್ರೋ ಅವ್ರಿಗೆ ಇವೆಲ್ಲ ಏನಾಗಿದೆ ಕ್ಲಿಯರ್ ಆಗಿ ಗೊತ್ತಿರಲ್ಲ, ಏನ್ರಿ ಗೊತ್ತೇ ಇಲ್ಲ ಅಂತಲ್ಲ, ಅದಕ್ಕೆ ಕ್ಲಿಯರ್ ಆಗಿ ಏನಾಗಿಲ್ಲ ಇವಾಗ ಗೊತ್ತಿಲ್ಲ. ಅದರ ಇವ್ರಿಗೆ ಗೊತ್ತಿರೋಂತ ರೀತಿಯಲ್ಲಿ ಆ ಒಂದು ಮುಖ್ಯವಾದ ಅಂಶಗಳೇನಾಗಿಲ್ಲ ಅವ್ರಿಗೆ ಜೀವನದಲ್ಲಿ ಗೊತ್ತಿಲ್ಲ. ಸರಿ, ಇವ್ರು ಎಲ್ಲಾರು ಏನು 70 ಮಂದಿ ದೀಕ್ಷಾಸ್ಥಾನ ತಗೊಂತಾ ಇದಾರೆ ಅಂತಂದ್ಬಿಟ್ಟು ಈ 30 ಮಂದಿ ಕೂಡ ಏನ್ ಮಾಡ್ತಾರೆ ಇವಾಗ ತಗೊಳ್ತಾರೆ ತಗೊಂತಾರೆ. ಇವಾಗ ಆ ಸಂದರ್ಭದಲ್ಲಿ ದೇವರು ಈ 70 ಮಂದಿಯ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡೋ ರೀತಿಯಲ್ಲಿ ಈ 30 ಮಂದಿ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಪವಿತ್ರಾತ್ಮ ಕೊಡ್ತಾರಾ? ಸರಿ, ಓಕೆ. ಬೇರೆ ಮಿಗ್ದವರೆಲ್ಲ ವೆರಿ ಗುಡ್, ವೆರಿ ಗುಡ್, ಫೈನ್, ವೆರಿ ಗುಡ್. ಅವರ ಇದನ್ನೇ ನಮ್ಮ ಸಹೋದರನ್ಗೆ ಒಂದು ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆ ಅವ್ರೇನು ಉತ್ತರ ಕೊಡ್ತಾರೆ ಅವರ. ಇದು ಹೇಳಿದ್ದು ಪಾಯಿಂಟ್ ಅಬ್ಸೊಲ್ಯೂಟ್ಲಿ ಕರೆಕ್ಟ್. ಇದೇ ಏನ್ರಿ ದೇವರು ಒಂದು ಪ್ಲಾನ್. ಅದಕ್ಕೆ ನೋಡ್ಬೇಕಾರೆ ಚಿಕ್ಕ ಇಂಡ ಇನ್ನ ಏನಕ್ಕಾಗಿಲ್ಲ ಕಂಪ್ಲೀಟ್ ಅಂದ್ರೆ ಇದಕ್ಕೆ, ಯಾಕಂದ್ರೆ ಅನೇಕ ಮಂದಿ ಬರ್ತಾರೆ ಕರೆಯಲ್ಪಟ್ಟವರು, ಅನೇಕ ಜನ ಆಯಲ್ಪಟ್ಟವರು ಏನ್ರಿ ಸ್ವಲ್ಪ ಜನ ಸ್ವಲ್ಪ ಜನ ಅದ್ರಲ್ಲಿ ನಂಬಿಕಸ್ತ್ರ ನಿಜನ ಅಂತೆ ನಂಬಿಕಸ್ತ್ರ ನಿಜನ ಇರ್ತಾರೆ ತುಂಬಾ ಜನ, ಸ್ವಲ್ಪ ಸ್ವಲ್ಪ ಜನ. ಹಂಗಂದ್ರೆ ಆಯಲ್ಪಟ್ಟಿದಿರಿ ಅಂತ ಹೇಳಿದ ತಕ್ಷಣಕ್ಕೆ ನಮ್ಗೆ ಕಿರೀಟ ಸಿಕ್ಬಿಡ್ತ ಅಂತ ಏನೋ ಗ್ಯಾರಂಟಿ ಇಲ್ಲ. ಇವತ್ತಿನ ನಾಳೆ ಏನಾಗ್ಬೋದು, ಬಿದ್ದೋಗ್ಬೋದು, ಬಿದ್ದೋಗ್ಬೋದಾ ಇಲ್ವಾ? ಅದಕ್ಕೆ ದೇವ್ರ ಮಕ್ಳು ಹೆಂಗಿರ್ಬೇಕು, ತುಂಬಾ ಜಾಗೃತಿಯಾಗಿರ್ಬೇಕು. ಸರಿ, ಏನ್ ಮಾಡೋಣ, ನಮ್ಮ ಹಿರಿಯ ಸಹೋದರು ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ನೋಡೋಣ. ಅವ್ರ ಆಂಗಲ್ ಅಲ್ಲಿ ಅವ್ರ ಏನ್ ಉತ್ತರ ಕೊಡ್ತಾರೆ ನೋಡೋಣ. ಇಂಗ್ಲಿಷ್ ಅಲ್ಲಿ ಕೇಳ್ಕೊಳ್ಳಿ. Can anyone be consecrated and not begotten of the Holy Spirit? We believe that there is still room. That is to say that the full number of the elect has not yet been found and tested, etc. And therefore, our expectation would be that anyone making a full, thorough consecration of himself to the Lord would still be begotten of the Holy Spirit. But if the question be in the form in which it is here stated, could one be consecrated and not be begotten of the Holy Spirit? We would say, yes, he would be consecrated so far as his part is concerned. Your consecration and my consecration, our part is merely to present ourselves to God. It is for God then to say whether he accepts that consecration. During this time, this gospel age, the scriptures speak of this as the acceptable day, the acceptable year, the acceptable time of the Lord, and we believe that he is ready and willing to accept all of those who come unto the Father through Christ, and that all such are accepted, and if they are accepted as members of the body of Christ, they will be begotten of the Holy Spirit. But as we have said before, so we say again, we believe that in the not distant future, there will be promise who will make a consecration. There will be people who will make a consecration, who will make a presentation of themselves to God, and for whom there will be no place left, because as the parable shows, the wise virgin class will have all entered into the marriage and the door will be shut. And then there will be no one else enter in, because that class, when completed, will have no additions. Those who would then present themselves would not be begotten of the Holy Spirit, but this would not mean that God would be displeased with the offer of themselves. Rather, God would be very pleased to have them offer themselves
Just as God was undoubtedly pleased with Abraham, with Isaac, with Jacob, and all the prophets who offered themselves freely to know and to do the will, or to the extent God was willing to receive them. They got a great blessing. So we should advocate with every person with whom we have an influence that the proper course, the proper duty for every human being, the reasonable sacrifice service would be to present their bodies living sacrifices, wholly acceptable to God. He will not spurn the sacrifices, but whether he will beget you to the Holy Spirit depends on whether your sacrifice is offered in time, before the door is shut, before the last member of the elect has been gathered in. Thank you. So, adige now already now discuss madan tarithile nama hiriya sodu kuda enu antare antare athara sadhyategalide andre eshtu thumba sadhyategalide anta heltaralara sare correct age enri correct age artha maadkondira ಅದರ ಏನ್ರಿ ದೇವರು ಯೋಜನೆ ಏನು ಅಂತ ಅಂದ್ಬಿಟ್ಟು ತನ್ನ ತಾನೇ ನಾನು ಕಾನ್ಸಂಟ್ರೇಷನ್ ಮಾಡ್ಕೊಂತೀನಿ ಅಂತ ಒಬ್ಬ ವ್ಯಕ್ತಿ ಏನೋ ಬಂದ ಅಂತಂದ್ರೆ ಏನ್ರಿ ಅದು ಕರೆಕ್ಟ್ ಆಗಿ ತಿಳಿದಿರ ಅದು ಮಾಡ್ದ ಅಂತಂದ್ರೆ ಅದು ದೇವ್ರು ಏನ್ ಮಾಡೋದಿಲ್ಲ ಅಕ್ಸೆಪ್ಟ್. ಅದಕ್ಕೆ ನಾವು 6ನೇ ವಾಲ್ಯೂಮ್ನಲ್ಲಿ ಏನು ಅಂತ ನೋಡ್ತಾ ಇರಿ ಮಂಡೆ ನೋಡಿದ ಪಟ್ಟ ಏನ್ ನೋಡಿದ್ರಿ ಕಾನ್ಸಂಟ್ರೇಷನ್ ಅಂದ್ರೆ ಮೂರು ಭಾಗಗಳಿದೆ. ಒಂದು ನಾವು ನಮ್ಮ ಕಾನ್ಸಂಟ್ರೇಷನ್ ಏನ್ ಮಾಡ್ಬೇಕು ಎಂತರೆ ಅರ್ಪಣೆ ಮಾಡ್ಬೇಕು. ಎರಡನೇದು ಆ ಕಾನ್ಸಂಟ್ರೇಷನ್ ದೇವ್ರೇನ್ ಮಾಡ್ಬೇಕು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಮೂರನೇದು ಈ ಕಾನ್ಸಿಕ್ರೇಷನ್ ಮಾಡೋಕ್ಕಿಂತ ಮುಂಚೆನೆ ನಾವು ಯೇಸು ಕ್ರಿಸ್ತನ ಅಮೂಲ್ಯವಂತ ರಕ್ತ ಮೇಲೆ ನಂಬಿಕೆ ಇದ್ದು ನಮ್ಮ ಪಾಪಗಳನ್ನ ನಾವು ತೊಳೆದವರಾಗಿರ್ಬೇಕು. ಯೇಸು ಕ್ರಿಸ್ತನ ಒಂದು ಅಮೂಲ್ಯವಂತ ರಕ್ತದಲ್ಲಿ ಈ ಮೂರು ನೀತಿವಂತರಾಗಿರ್ಬೇಕು. ಈ ಮೂರು ಅಂಶಗಳಿಲ್ಲ ಅಂತಂದ್ರೆ ದೇವರು ನಮ್ಮ ಕಾನ್ಸಿಕ್ರೇಷನ್ ಏನ್ ಮಾಡೋದಿಲ್ಲ, ಯಾವುದೇ ರೀತಿ ಅಕ್ಸೆಪ್ಟ್ ಮಾಡೋದಿಲ್ಲ. ಅದಕ್ಕೆ ನಾವು ಏನಪ್ಪಾ ನೋಡ್ತೀರಿ ಅಪೊಸ್ತಲ ಕೃತ್ಯಗಳಲ್ಲಿ ಎಫೆಸ ಸಭೆಗೆ ಅಪೊಸ್ತಲ ಪೌಲಗೆ ಭೇಟಿ ಮಾಡ್ತಾರೆ. ಅವ್ರು ಕೇಳ್ತಾರೆ ಏನಪ್ಪಾ ನೀವೆಲ್ಲ ಪವಿತ್ರಾತ್ಮ ಹೊಂದಿದ್ರಾ ಅಂತ ಕೇಳ್ತಾರೆ. ಅವ್ರೇನ್ ಕೇಳ್ತಾರೆ ಸರ್ ಪವಿತ್ರಾತ್ಮ ಏನು ಅಂತ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಯಾಕಪ್ಪ ಏನಾಯ್ತು ಅಂತ ಕೇಳಿದ್ರೆ ನಾವು ಯೋಹಾನ ದೀಕ್ಷಸ್ಥಾನ ತಗೊಂಡಿದ್ರಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಯೋಹಾನ ದೀಕ್ಷಸ್ಥಾನ ಕೊಟ್ಟರು ಮಾನಸಾಂತರ ಹೊಂದೋದಕ್ಕೆ, ಆದ್ರೆ ನೀವ್ ಏನ್ ಮಾಡ್ಬೇಕು ಕ್ರಿಸ್ತನಲ್ಲಿ ದೀಕ್ಷಸ್ಥಾನ ಬೇಕು. ಕ್ರಿಸ್ತನಲ್ಲಿ ದೀಕ್ಷಸ್ಥಾನ ತಗೊಂಡವರು ಆತನ ಮರಣದಲ್ಲಿ ಪಾಲ್ಗೊಳ್ಳೋಕೆ ದೀಕ್ಷಸ್ಥಾನ ತಗೊಂಡಿದೀವಿ ಅಂತ ಮರೆತ್ಬಿಟ್ಟೀರಾ ಅಂತಬಿಟ್ಟು ರೋಮಾಪುರದಲ್ಲಿ 6ನೇ ಮೂರನೇ ವಚನದಲ್ಲಿ ಹೇಳ್ತಾರಲ್ಲ ಆ ಅರ್ಥದಲ್ಲಿ ತಗೊಂಡ್ರೇನೆ ಏನಾಗದ್ ಇದು ಕರೆಕ್ಟ್ ಆಗಿ ಏನಾಗೋದು ಅಕ್ಸೆಪ್ಟ್ ಆಗೋದು. ಇಲ್ಲ ಅಂದ್ರೆ ಖಂಡಿತವಾಗೂ ಅಕ್ಸೆಪ್ಟೇ ಆಗೋದಿಲ್ಲ. ಅದರ ಆದ್ರೆ ಕರೆಕ್ಟ್ ಆಗಿ ರೀತಿಯಲ್ಲಿ ತಗೊಂಡವ್ರಿಗೆ ಖಂಡಿತವಾಗೂ ದೇವ್ರೇನ್ ಮಾಡ್ತಾರೆ ಅದನ್ನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಅವ್ರಿಗೆ ದೇವ್ರೇನ್ ಮಾಡ್ತಾರೆ ಅವ್ರ ಜೀವನದಲ್ಲಿ ಚೇಂಜಸ್ ಏನ್ ಮಾಡ್ತಾರೆ ತಗೊಂಡ್ಬಿಡ್ತಾರೆ. ಕಾನ್ಸಿಕ್ರೇಷನ್ ಮಾಡಿದ್ಮೇಲೆ ಅವರು ಕಾನ್ಸಿಕ್ರೇಷನ್ ನಿಜವಾದ ಒಂದು ನಿಷ್ಠಾವಂತಿಕೆಯಾಗಿ ಮಾಡಿದ್ರೆ ಅವರು ಜೀವಿತದಲ್ಲಿ ಬದಲಾವಣೆಗೆ ಬಂದೇ ಬರ್ತದೆ. ಅದು ಎಲ್ಲಾರ್ಗೂ ಗೋಚರ ಆಗೋ ರೀತಿಲಿ ಏನಾಗ್ತಾರೆ ಅದು ಕಾಣಿಸೇ ಕಾಣಿಸ್ತದೆ. ಅದರ ಅದಕ್ಕೆ ನಾವು ದೇವದರ್ಶನ ಕೂಡ ನೋಡ್ಬೇಕ್ರೆ ಏನ್ರಿ ಬಲಿ ಹೆಂಗಿತ್ತು ಅಂದ್ರೆ ಮೂರು ಭಾಗದಲ್ಲಿ ಇತ್ತು. ಒಂದು ಅಂಶನ ಬಲಿ ಪಿಟ್ಟಿ ಮೇಲೆ ಕೊಡ್ತಾ ಇದ್ರು, ಅದೇ ಒಂದು ಬಲಿಯ ರಕ್ತನ ಮಹಾಪುರುಷ ತೊಳೆದ್ಕೊಂಡೋಗ್ತಾ ಇದ್ರು, ಅದೇ ಬಲಿಯ ಒಂದು ಕೂದಲು ಮತ್ತೆ ಉಗ್ರನ್ನ ಪಾಳೆ ದೇವಸ್ ಬಿಡ್ತಾ ಇದ್ರು. ಒಂದೇ ಬಲಿ ಮೂರು ದೃಷ್ಟಿಗಳು. ಇದೇನಪ್ಪಾ ಅಂದ್ರೆ ಏನಂತಾರೆ ಸಭೆ ಮತ್ತೆ ಯೇಸು ಕ್ರಿಸ್ತನ ಬಲಿ. ಯೇಸು ಕ್ರಿಸ್ತನ ಬಲಿ ಶಿಷ್ಯನ್ಗಳ ಮುಂದೆ ಬಲಿ ಪಿಟ್ಟಿ ಮೇಲೆ ದಗನ ಮಾಡ್ಬೇಕು ಹೆಂಗಿತ್ತಂದ್ರೆ ಏನ್ರಿ ಒಳ್ಳೆ ಏನ್ರಿ ಒಂದು ಶ್ರೇಷ್ಠವಾದಂತ ಒಂದು ಯಜ್ಞಗಳ ತರ ಇತ್ತು. ಅದೇ ದೇವ್ರ ದೃಷ್ಟಿಯಲ್ಲಿ ರಕ್ತ ಹೊರಡೆ ಹೋಗ್ಬೇಕು ಮಹಾಪರಿಶುಸ್ಥಳಕ್ಕೆ ಏನಕ್ಕಾಗಿ ನೀತಿನ ಸರಿ ಕಟ್ಟಕ್ಕೆ. ಇದೇ ಪಾಳೆಯದೇ ಅಂತ ಜನಗಳು ಇಸ್ರೇಲ್ ಜನಗಳು ಹೊರಡೆ ನೋಡ್ಬೇಕಾದ್ರೆ ಹೆಂಗಿತ್ತು, ಅದು ಬಂದ್ಬಿಟ್ಟು ಹೆಂಗಿತ್ತಪ್ಪ ಅಂತಂದ್ರೆ ಏನ್ರಿ ಹೊಲಸು ತರಾ ದುರ್ವಾಸನೆ. ಯೇಸು ಕ್ರಿಸ್ತು ಎಲ್ಲ ಬಿಟ್ಟು ಅಂಥ ವಧೆ ಎಲ್ಲ ತಿಂದು ಬೆತ್ತಲೆ ಆಗಿ ಶಿಲ್ಬೆ ಮನೆ ಸಾಯೋದು ಹೆಂಗಿತ್ತಂತೆ. ಅಯ್ಯೋ ದೇವ್ರನ್ನ ನಂಬಿದ್ರು ದೇವ್ರನ್ನ ಇವನ್ನ ಮೆಚ್ಚುಗೆ ಆಗಿದ್ರೆ ದೇವ್ರನ್ನ ಕಾಪಾಡ್ಲಿ ಅಂತ ಬಿಟ್ಟು ಕೀರ್ತನ 22ರಲ್ಲಿ ಹೇಳ್ತಾರಲ್ಲ ಅದೆಲ್ಲ ಪರ್ಯಾಸ ಮಾಡಿದ್ರು. ಇದು ಆತನ ದೃಷ್ಟಿಯಲ್ಲಿ ಇದೇ ತರ ನಮ್ಮ ದೃಷ್ಟಿಯಲ್ಲಿ ಕೂಡ ನಮ್ಮ ಒಂದು ಯಜ್ಞ ಕೂಡ ಏನ್ರಿ ಈ ಒಂದು ಸ್ವಾರ್ಥದಲ್ಲಿ ಮೂರು ಕೋಣಗಳಿದೆ. ದೇವ್ರ ದೃಷ್ಟಿಯಲ್ಲಿ ನಮ್ಮ ಬಲಿ ಏನಾಗಬೇಕು ಅಂದ್ರೆ ಚಿಕ್ಕ ಹಿಂಡಿಗೆ ಏನಾಗಬೇಕು ಸೇರ್ಬೇಕು ಅಂದ್ರೆ ನಮ್ಮ ರಕ್ತ ಏನಾಗಬೇಕಲ್ಲಿ ಅದರ ಸುರಿಸಲ್ಪಡ್ಬೇಕು. ಎರಡನೇದು ನಮ್ಮ ಸ್ಯಾಕ್ರಿಫೈಸು ಸಹೋದರಗಳಿಗೆಲ್ಲ ಏನಾಗ್ತದೆ ಗೊತ್ತಾಗ್ತದೆ ಅದರ ಒಂದು 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 ಬಲಿ ಮೇಲೆ ಏನ್ರಿ ಒಂದು ಬಲಿ ಪೀಠದ ಮೇಲೆ ಒಂದು ಯಜ್ಞ ಕೊಡ್ತೀರಾ ಅಂತಂದ್ರೆ ಒಂದು ಏನ್ರಿ ಏನ್ ಹೇಳ್ತಾರೆ ಶೀಪೋ ಗೋಟೋ ಅದರ ಅದನ್ನ ಬಲಿ ಕೊಡ್ತೀರಿ ಅಂತಂದ್ರೆ ಅದು ವಾಸನೆ ಬರಲ್ವಾ, ಅದು ಅದಲ್ಲಿರೋಂತ ಒಂದು ಕೊಬ್ಬಿನ ಅಂಶದಿಂದ ಬೆಂಕಿ ದಗ ತಗಂತ ಹೊರಿಯೋದಿಲ್ವಾ, ಅಕ್ಕಪಕ್ಕ ನೋಡೋರ್ಗೆಲ್ಲ ಕ್ಲೀನ್ ಆಗಿ ಗೊತ್ತಾಗಲ್ವಾ. ಆ ತರ ದೇವ್ರ ಮಕ್ಕಳು ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡಿದ್ರೆ ಅವ್ರ ಜೀವಿತದಲ್ಲಿ ಸ್ಲೋ ಆಗಿ ಏನಾಗ್ತಾರೆ ಬದಲಾವಣೆಗಳು ಬರ್ತದೆ, ಅದು ಎಲ್ಲಾರ್ಗ ಏನಾಗ್ತದೆ ಗೊತ್ತಾಗ್ತದೆ. ಅದರ ಅದಕ್ಕೆ ನೋಡ್ಬೇಕ್ರೆ ನಮ್ಮ ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡಿದ್ರೆ ನಮ್ಮಲ್ಲಿ ಏನಾಗ್ತದೆ ಚೇಂಜಸ್ಗಳು ಹಾಗೆ ಆಗ್ತದೆ. ಆದ್ರೆ
ಇತರ ಕಾನ್ಸಿಕ್ರೇಷನ್ ಮಾಡಿ ದೇವರು ಪವಿತ್ರಾತ್ಮ ಕೊಡ್ತಂತ ಸಾಧ್ಯತೆಗಳಿದೆಯಾ ಅಂದ್ರೆ ಎಸ್ ಸಾಧ್ಯತೆಗಳಿದೆ. ಆದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ಏನ್ರಿ ಮುಂದಕ್ಕೆ ಬರಂತ ದಿನಗಳಲ್ಲಿ ಸಭೆ ಕಂಪ್ಲೀಟ್ ಆಗೋಯ್ತಪ್ಪ, ಚಿಕ್ಕ ಹಿಂಡೆ ಮುಗ್ದೋಯ್ತು, ಅದರ ಚಾನ್ಸೇ ಇಲ್ಲ, ಇನ್ನ ಪರಲೋಕ ರಕ್ಷಣೆಗೆ ಚಾನ್ಸೇ ಇಲ್ಲ. ಅವಾಗ ನಾನು ದೇವ್ ನನ್ನ ದೇಹನ ದೇವ್ರಿಗೆ ಅರ್ಪಿಸ್ತೀನಿ, ದೇವ್ರೇ ನೀನ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂದ್ರೆ ದೇವ್ರು ಅಕ್ಸೆಪ್ಟ್ ಮಾಡ್ತಾರಾ? ಅಕ್ಸೆಪ್ಟ್ ಮಾಡಕ್ ಆಗ್ತದಾ ಅಂದ್ರೆ ಇಲ್ಲ. ಅಂದ್ರೆ ದೇವ್ರು ಅಕ್ಸೆಪ್ಟ್ ಮಾಡಿದ್ರು ಅದಕ್ಕೆ ಪ್ರೈಸ್ ಕೊಡೋ ರೀತಿಲಿ ಆಗಲ್ಲ ಅದರ. ಅದಕ್ಕೆ ನೋಡ್ಬೇಕ್ರೆ ದೇವ್ರ ಅಂತ ಟೈಮಲ್ಲಿ ಬರ್ಬೇಡ ಕಾನ್ಸಿಕ್ರೇಷನ್ ಮಾಡ್ಬೇಡ ಅಂತ ಹೇಳ್ತಾರ ಅಂದ್ರೆ ಅದನ್ನ ಬೇಡ ಅಂತ ಹೇಳಕ್ ಹೋಗಲ್ಲ, ಆದ್ರೆ ಅದಕ್ಕೆ ಪ್ರೈಸ್ ಮಾತ್ರ ಏನಿರಲ್ಲ ಇರಲ್ಲ. ಯಾಕಂದ್ರೆ ಅವ್ರ ನೀತಿ ಮಾರ್ಗಗಳನ್ನ ನಡೀತಾರೆ ಅಂತಂದ್ರೆ ದೇವ್ರ ಅದನ್ನ ಪ್ರೋತ್ಸಾಹ ಪಡಿಸ್ತಾರೆ ಹೊರತು ಅದಕ್ಕೆ ಯಾವುದೇ ರೀತಿ ರಿವಾರ್ಡ್ ಇರಲ್ಲ. ಯಾವ ತರ ಯಾವ ತರ ಅಂದ್ರೆ ಅಬ್ರಾಮು ಇಸಾಕು ಯಾಕೋಬು ಅದರ ಇವರೆಲ್ಲ ಏನ್ ಮಾಡಿದ್ರು ದೇವ್ರ ವಾಗ್ದಾನಗಳನ್ನ ನಂಬಿ ಏನ್ ಮಾಡಿದ್ರು ಅವರು ಅವ್ರು ಬಂದ್ರು. ಇವರೆಲ್ಲ ಬರ್ಬೇಕಾದ್ರೆ ಇವರೆಲ್ಲ ರಿವಾರ್ಡ್ ನ ನೋಡ್ಕೊಂಡ ಬಂದ್ರು ಇಲ್ವಲ್ಲ, ಅವ್ರಿಗೆ ಪ್ರೈಸ್ ಇಟ್ಟಿದ್ದೀನಿ ಅಂತ ಏನಂತಾರ ದೇವ್ರು, ನೋಡಪ್ಪ ನೀವು ರಾಜ್ಯದಲ್ಲಿ ನಮ್ಮ ಮಗ ಆಳ್ವಿಕೆ ಮಾಡ್ತಾನೆ, ಅವಾಗ ನೀವು ಭೂಲೋಕದಲ್ಲಿ ಎಲ್ಲ ಕಡೆ ಏನಾಗಿರ್ತೀರಾ ಪಿತೃಗಳಾಗಿರ್ತೀರಾ ಅಂತ ದೇವ್ರ ಅವ್ರಿಗೇನ ಹೇಳಿದ್ರ ಇಲ್ವಲ್ಲ. ನಮಗಾಗ ಏನ್ ಹೇಳಿದ್ರೆ ನೀವು ನೀವು ಏನ್ ಮಾಡಿ ಯೇಸು ಕೃಷ್ಣ ಎಂತಾರೆ ನೀವು ದೃಷ್ಟಿ ಇಟ್ಕೊಂಡು ಓಟ ಓಡಿ ನಿಮ್ಗೆ ಜಯಮಾಲೆ ಸಿಗ್ತಾರೆ ಅಂತ ಅಂದ್ಬಿಟ್ಟು ದೃಷ್ಟಿ ಇಟ್ಕೊಂಡು ಓಡಿ ಅಂತ ಹೇಳಿದ್ರೆ ಇವಾಗ ಅವ್ರಿಗೇನ ಹೇಳಿದ್ರ ಏನು ಇಲ್ಲ. ಆದ್ರೂ ಕೂಡ ದೇವ್ರ ಮಾರ್ಗದಲ್ಲಿ ಬಾಳೋದಿಕ್ಕೆ ಏನ್ ಮಾಡಿದ್ರು ಅವ್ರು ಮನ್ಸು ಮಾಡಿದ್ರು, ದೇವ್ರನ್ನ ಕೈ ಬಿಟ್ಬಿಟ್ರ ಅಂದ್ರೆ ಶ್ರೇಷ್ಠ ಪುನರ್ತನ ಮಾಡಿದಾನೆ. ಅದಕ್ಕೆ ನೋಡ್ಬೇಕ್ರೆ ಒಂದು ಟೈಮ್ ಅಂತಿದೆ, ಆ ಟೈಮ್ ಅಲ್ಲಿ ಮಾಡಿದಾನೆ ಅಕ್ಸೆಪ್ಟ್ ಆಗ. ಅದಕ್ಕೆ ಮತ್ತೆ 25ನೇ ಅಧ್ಯಾಯ ಏನ್ ನೋಡ್ತೀರಿ ಸಭೆ ಏನಕ್ಕೆ ಕಂಪೇರ್ ಆಗಿದೆ, 10 ಮಂದಿ ಕನ್ಯೆಗಳು ಎಂತ ಕನ್ಯೆಗಳು ಅಂತ ಅಲ್ವರ, 10 ಮಂದಿ ಕನ್ಯೆಗಳು ಬುದ್ಧಿ ಇರಂತ ಕನ್ಯೆಗಳು ಬುದ್ಧಿ ಅಲ್ವರ. ಅವಾಗ 10 ಮಂದಿ ನಿದ್ದೆ ಮಾಡ್ಬಿಡ್ತಾರೆ ಯೇಸು ಕ್ರಿಸ್ತ ಬರೋದನ್ನ ತಡ ಮಾಡಿದ ತಕ್ಷಣ ಅದರ. ಆಮೇಲೆ ಯಾವಾಗ ಎಚ್ಚರಗೊಳ್ತಾರೆ 10 ಮಂದಿ ಯಾವ ಟೈಮಲ್ಲಿ ಎಚ್ಚರಗೊಳ್ತಾರೆ? ಟೋಟಲ್ ಇದೀರಿ ಎಷ್ಟು ಮಂದಿ ಹೇಳಿ? 10 ಜನ ಅದರ 10 ಮಂದಿನೂ ಏನ್ ಮಾಡ್ತಾರೆ ನಿದ್ದೆ ಮಾಡ್ಬಿಡ್ತಾರೆ, ಕರೆಕ್ಟಾ? 10 ಮಂದಿನೂ ಎಚ್ಚರಗೊಳ್ತಾರೆ. ಯಾವಾಗ ಎಚ್ಚರಗೊಳ್ತಾರೆ ಓದಿ ವಚನ ನೋಡೋಣ ಅಂತೀನಿ. ಮತ್ತೆ 25 ವಚನ 20 ಮತ್ತೆ 25:5-6 ಓದಿ Matthew 25:5-7. ಮದ್ದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಗಾಡಿಸಿ ಮಲಗಿದರು. ಮಾಡ್ಕೊಳ್ಳಿ, ಎಲ್ಲರೂ ತೂಗಾಡಿಸಿ ನಿದ್ದೆ ಮಾಡಿದ್ರು ಎಲ್ಲರೂ. ಆಮೇಲೆ ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ಆಗ ಆ ಕನ್ಯರ್ ಎಲ್ಲರೂ ಎಚ್ಚರಗೊಂಡು ಯಾವಾಗ ಮಧ್ಯರಾತ್ರಿಯಲ್ಲಿ ಕೂಗಾಯ್ತಂತೆ ಇಗೋ ಮದಲಿಂಗನು ಯಗೋ ಮದಲಿಂಗನು ಬತಾವ್ರಿ ಅಂತಾನ ಅದರ ಎಲ್ ಬಂದ್ಬಿಟ್ಟವ್ರಂತೆ ಇಗೋ ಮದಲಿಂಗನು ಆಲ್ರೆಡಿ ಏನಾಗ್ರೆ ಮದಲಿಂಗನು ಬಂದಿದಾರೆ ಅಂತ ಮೀನಿಂಗ್ ವಚನದ್ದು ಅಲ್ವರ. ಹಂಗ ಹೇಳಿದ ತಕ್ಷಣ ಏನಾಗ್ಬಿಡ್ತು ಏನ್ರಿ 10 ಮಂದಿ ಕನ್ಯ ಅಯ್ಯೋ ಅಯ್ಯೋ ಬಂದ್ಬಿಟ್ರಪ್ಪ ನಮ್ಮ ಅಯ್ಯೋ ನಮ್ಮನ್ನ ಮದುವೆ ಮಾಡ್ಕೊಡೋದು ಬಂದ್ಬಿಟ್ರೆ ಏನ್ ಮಾಡಿದ್ರೆ ಎಲ್ಲ ಟಕ ಟಕ ಇದ್ಬಿಟ್ಟು ಏನ್ ಮಾಡ್ರ ಎಲ್ಲ ಓಡೋದಂತೆ ಮಾಡಕ್ಕೆ ಓದಿ ಮುಂದಕ್ಕೆ ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತರಿಗೆ ನಿಮ್ಮ ಎಣ್ಣೆಯಲ್ಲಿ ಆರನೇ ವಚನ ಓದಿ. ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಮಧ್ಯರಾತ್ರಿಯಲ್ಲಿ ಇಗೋ ಮದಲಿಂಗನು ಅಂತ ಅಂದ್ಬಿಟ್ಟು ಆತನ ಎದುರುಗೊಳ್ಳೋದು ನೀವೇನ್ ಮಾಡ್ರಿ ಹೊರಟಿರಿ ಅಂತ ಬಿಟ್ಟು ಕೂಗಾಯ್ತು ಅಂದ್ರೆ ಏನ್ ಮೀನಿಂಗ್? ಅವ್ರು ಬಂದೇ ಇಲ್ಲ ಅಂತಾನ? ಬಂದವ್ರೆ ಅವ್ರು ಮೀಟ್ ಮಾಡಕ್ ನೀವೇನ್ ಮಾಡ್ರಿ ನೀವು ನೀವು ರೆಡಿ ಆಗಿರಿ ಸಿದ್ಧರಾಗಿರಿ ಅಂತ. ಅದಕ್ಕೆ ನೋಡ್ಬೇಕಾರೆ ಏನಪ್ಪ ನೋಡ್ತೀರಿ ಅಂತಂದ್ರೆ 10 ಮಂದಿ ಕೂಡ ಎದೊಳ್ತಾರೆ. ಆದ್ರೆ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಇಲ್ಲಿ ಏನ್ರಿ 10 ಮಂದಿ ಇದನ್ನ ಮೀಟ್ ಮಾಡಕ್ ಹೋದವರಲ್ಲಿ 5 ಮಂದಿ ಹತ್ರ ಏನಿಲ್ಲ ಇನ್ನ 5 ಮಂದಿ ಹತ್ರ ಏನಿದೆ ಎಣ್ಣೆ ಇದೆ. ಎಲ್ಲಿದೆ? ದೀಪದಲ್ಲಿ ಎಲ್ಲಾರ್ಗು ಎಣ್ಣೆ ಇದೆ, ಆದ್ರೆ ಬುದ್ಧಿಲ್ಲಿರ್ಬೇಕಲ್ಲ ಎಣ್ಣೆ. ಬುದ್ಧಿ ಇಲ್ಲದ್ರ ಇಲ್ಲ ಅಂದ್ರೆ ಏನಪ್ಪ ಬುದ್ಧಿ ಬುದ್ಧಿಲಿಲಿ ಅಂತಂದ್ರೆ ಏನಂದ್ರೆ ಒಂದು ಹೇಳ್ತಾರೆ ಆಕ್ಚುಲಿ ಒಂದು ಲ್ಯಾಂಪ್ ಮತ್ತೆ ಲ್ಯಾಂಪ್ ಒಂದು ಚಿಕ್ಕದಾಗಿಂತ ವೆಸಲ್ ಅದರ ಅಂದ್ರೆ
ವೆಸಲ್ಸ್ ಅಂದ್ರೇನೋ ನಾವೇ ನೋಡ್ತೀವಿ ನಮ್ದಲ್ಲೇ ನಮ್ಮ ಜೀವಿತದಲ್ಲಿ ಏನಾಗಿರ್ಬೇಕು ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್ ಇರ್ಬೇಕು ಈ ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್ ಇದ್ರೆ ಅಕ್ಸೆಪ್ಟ್ ಮಾಡೋದೇ ಇಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ರೆಡಿ ಆಗಿದ್ದವರು ಮೊದಲಿನ ಜೊತೆಗೆ ಓಟೋಗ್ಬಿಟ್ಟಿರುತ್ತೆ ಇನ್ ಮಿಗ್ದವ್ರು ಎಲ್ಲಿದ್ರಂತೆ ಆಚ ಕಡೆ ಇದ್ರಂತೆ ಅವ್ರು ಏನ್ ಮಾಡ್ತಾರೆ ಬಾಗಲ್ ತಟ್ಟದಂತೆ ಬಾಗಲ್ ತಟ್ಟರ್ ತೆಗಿತಾರ ಡೋರ್ ಕ್ಲೋಸ್ ಆಗ್ಬಿಟ್ಟು ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಕಾಲಿಂಗ್ ಮುಗ್ದೋಯ್ತು ಎಲೆಕ್ಷನ್ ಮುಗ್ದೋಯ್ತು ಲ್ಯಾಕ್ ಅಂಡ್ 45 ಮುಗ್ದೋಯ್ತು ಇನ್ ಮುಂದಕ್ಕೆ ಬಂದಿ ನೀವು ತಟ್ಟಿ ನಾನು ತೆಗಿತೀನಿ ಅಯ್ಯೋ ದೇವ್ರೆ ನಂಗೆ ಒಂದು ಅವಕಾಶ ಕೊಡು ಅಂತ ಅನ್ನಿಸ್ರಿ ಚಾನ್ಸ್ ಇಲ್ಲ ಅದ್ರ ಅದಕ್ಕೆ ನೋಡ್ಬೇಕ್ರೆ ನಮ್ಮ ಕಾನ್ಸಿಕ್ವೆನ್ಸ್ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಮೊದಲನೇದಾಗೆ ಸರಿಯಾದ ರೀತಿಯಲ್ಲಿ ಇರಬೇಕು ಎರಡನೇದು ಸರಿಯಾದ ಸೂಕ್ತವಂತ ಟೈಮಲ್ಲಿ ಏನಾಗಿರ್ಬೇಕು ಅದು ಇರ್ಬೇಕು ಅದಕ್ಕೆ ಈ ವಚನಗಳು ನಮ್ಗೆ ಸ್ಪಷ್ಟವಾಗಿ ನೋಡಿಸ್ತದೆ ಓಕೆ ಗುಡ್ ಇವಾಗ ನೆಕ್ಸ್ಟ್ ಒಂದು ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಏನ್ರಿ ಲೂಸಿಂಗ್ ಟೆಂಪರ್ ಅಂಡ್ ದ ಕ್ರೌನ್ ನಾವು ಕೋಪದಿಂದ ನಮ್ಮ ಕಿರೀಟನ್ ಕಳ್ಕೊಂಬೋದಾ ಅಂತ ಒಂದು ಪ್ರಶ್ನೆ ಅದರ ಏನನ್ಸ್ತದೆ ನಿಮ್ಗೆ ಕೋಪದಿಂದ ಕಿರೀಟ ಕಳ್ಕೊಂಬೋದಾ ಚಾನ್ಸಸ್ ಇದೆ ಓಕೆ ಆ ನಿರ್ಮಲ ಮಿಸ್ಟರ್ ಹೇಳಿ ವೆರಿ ಗುಡ್ ಸರ್ ವೆರಿ ಗುಡ್ ಅಂತೆ ಪ್ರಭಾ ಅಂತ ಹೇಳಿ ಅಂತೆ ಕಳ್ಕೊಳ್ತಾರೆ ಓಕೆ ಓಕೆ ಲಿಲಿ ಸಿಸ್ಟರ್ ಪಡ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು ಓಕೆ ಗುಡ್ ಬೇರೆ ಇನ್ಯಾರದ ಸರಿ ಓಕೆ ಹಂಗಾರೆ ನಾವೇನ್ ಮಾಡೋಣ ಸಿಸ್ಟರ್ ಹೇಳಿ ಯಾರು ಹೇಳ್ತೀರಾ ಹೆಂಗ್ ಕಳ್ಕೊಬಹುದು ಏನು ಏನ್ ಪಾಸಿಬಿಲಿಟೀಸ್ ಥಿಂಕ್ ಮಾಡೋಣ ಇವಾಗ ನೀವು ನೀವು ಕೋಪ ಇಲ್ದಿರೋ ಯಾರು ಇದ್ದೀರಾ ಇಲ್ಲಿ ಎಲ್ರಿಗೂ ಕೋಪ ಇರುತ್ತೆ ಕೋಪ ಇಲ್ದಿರೋರು ಹಂಗಾರೆ ಆ ಪ್ರಭಾ ಅಂತ ಒಬ್ರೆ ಸಿನ್ಸಿಯರ್ ಆಗಿ ಉತ್ತರ ಕೊಟ್ಟಿದ್ದಂಗಾರೆ ನೀವೆಲ್ಲರೂ ತುಂಬಾ ತಾಳ್ಮೆ ಇರೋರು ಒಬ್ಬೊಬ್ರಿಗೆ ಬರ್ತೈತೆ ಕೋಪ ವೆರಿ ಗುಡ್ ಯಾರಿಗಿಲ್ಲ ಹೇಳ್ರಿ ವೆರಿ ಗುಡ್ ಸರಿ ಇವಾಗ ಏನ್ ಮಾಡೋಣ ಇವಾಗ ಇವಾಗ ನಾವ್ ಇದೇ ಪ್ರಶ್ನೆ ನಾವು ನಮಗ್ ಕೇಳ್ಕೊಂಡು ನಾವ್ ಏನಿಸ್ತದೆ ನಾನು ಹಿಂಗಿರೋಕ್ ಹೋಗ್ತಾರೆ ಎಲ್ಲ ಕ್ರೀಡೆ ಕಳ್ಕೊಳಲ್ಲ ಬಿಡಪ್ಪ ಅಂತ ಅನ್ಸ್ತದ ಇಲ್ವಾ ಅನ್ಸುತ್ತೆ ಇನ್ನೊಂದ್ಸತಿ ಹೆಂಗ ಅನ್ಸ್ತದೆ ಅಂದ್ರೆ ಹೌದು ಡೆಫಿನೆಟ್ ನಾನು ಕಳ್ಕೊಂಡ್ಬಿಡ್ತೀನಿ ಅನ್ಸ್ತದೆ ಇವಾಗ ಈ ಸ್ಪೆಕ್ಯುಲೇಷನ್ ಏನ್ ಮಾಡ್ಬೇಕು ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಯಾವ ಮಟ್ಟಕ್ಕೆ ಹೋದ್ರೆ ನಾವು ಕಳ್ಕೊಬಹುದು ಅಥವಾ ಯಾವ ಮಟ್ಟಕ್ಕೆ ಹೋಗ್ಬಾರ್ದು ಏನ್ ಲಿಮಿಟೇಷನ್ಸ್ ಏನಿದೆ ಹಾಗೆ ಕೋಪ ಬರೆದ್ರೆ ಮನುಷ್ಯ ಯಾರಿಲ್ಲ ಏಸಕ್ಕೋಸ್ಕರ ಕೋಪ ಬಂತು ಬಂತ ಇಲ್ಲ ಏನ್ ಮಾಡಿದ್ರು ಆಲಯದಲ್ಲಿ ಬಂದ್ಬಿಟ್ಟು ಅವರು ವ್ಯಾಪಾರ ಮಾಡ್ಬೇಕಾದ್ರೆ ಏಸಕ್ಕೋಸ್ಕರ ಏನ್ ಮಾಡ್ತಾರೆ ಆ ಒಂದು ಬಲಿಗಳನ್ನೆಲ್ಲ ಎರಡ್ ಸತಿಗೆ ಓಡಿಸ್ಬಿಡ್ತಾರೆ ಅದರ ಪರಿಸರ ಸದಸ್ಯರಿಗೆ ಅಂತಾರೆ ಅಯ್ಯೋ ಕಪಟಿಗಳ ಶಾಸ್ತ್ರಿಗಳ ನೀವು ಅಂತ ಮಾಡ್ತಾರೆ ಸುಣ್ಣ ಸಮಾಧಿಗಳು ಅಂತ ಅದ್ರ ಪಾಪ ಅವ್ರಿಗೆ ಬೈತಾರೆ ಅದರ ಅಂದ್ರೆ ಅವ್ರಿಗಿರೋ ಕೋಪಕ್ಕೂ ನಮ್ಗಿರೋ ಕೋಪಕ್ಕೆ ವ್ಯತ್ಯಾಸ ಅಂತ ಇದೆ ಒಟ್ಟ ಅವ್ರಿಗೂ ಕೋಪ ಏನಾಗಿದೆ ಬಂದಿದೆ ಹಾಗೆ ನಾವೇನ್ ಮಾಡೋಣ ಅಂದ್ರೆ ಈ ಪ್ರಶ್ನೆಗೆ ಏನು ಉತ್ತರ ಇರ್ಬೋದು ಯಾವ ತರ ಅಂತ ನಾವು ನೋಡೋಣ ಅಂದ್ರ ನೋಡಿ ಅದಕ್ಕೆ ಕ್ವಶನ್ ಏನ್ ಹೇಳ್ತಾರೆ ಅಂದ್ರೆ ಇಫ್ ಎನಿ ಬ್ರದರ್ ಆರ್ ಸಿಸ್ಟರ್ ಆಫ್ಟರ್ ಕಮಿಂಗ್ ಇನ್ ಟು ಪ್ರೆಸೆಂಟ್ ಟ್ರೂತ್ ಅಂಡ್ ಮೇಕಿಂಗ್ ಎ ಫುಲ್ ಕಾನ್ಸಿಕ್ರೇಷನ್ ಟು ದ ಲಾರ್ಡ್ ಅಂಡ್ ಫಾಲೋಯಿಂಗ್ ಹಿಮ್ ಫಾರ್ ಸಮ್ ಟೈಮ್ ಅಂಡ್ ದೆನ್ ಲೂಸ್ ದ ಟೆಂಪರ್ ಅಂಡ್ ಡೂ ಥಿಂಗ್ಸ್ ದಟ್ ಆರ್ ಆಫ್ಟರ್ ವರ್ಡ್ ಸಾರಿ ಫಾರ್ ಡೂ ದೇ ಇಯರ್ ಬೈ ರಿಸ್ಕ್ ಲೂಸಿಂಗ್ ದ ಕ್ರೌನ್ ನೋಡಿ ಪ್ರಶ್ನೆ ಸ್ವಲ್ಪ ಚೇಂಜಸ್ ಇದೆ ಏನ್ ಹೇಳ್ತಾರೆ ಒಬ್ಬ ಸಹೋದರ ಸಹೋದರಿ ಕಾನ್ಸಿಕ್ರೇಷನ್ ಮಾಡ್ಕೊಂಡು ಅನೇಕ ವರ್ಷ ಸತ್ತಿಲ್ ನಡೀತಾ ಇದಾರೆ ಯಾವುದೋ ಕಾರಣಕ್ಕೆ ಏನ್ರಿ ಕೋಪಗೊಳ್ಬಿಡ್ತಾರೆ ಯಾವ್ದೋ ಒಂದು ಕಾರಣಕ್ಕೆ ಕೋಪಗೊಳ್ಬಿಡ್ತಾರೆ ಆದ್ರೆ ಆ ಕೋಪಗೊಂದಿದ್ದ ನಂತರ ತುಂಬಾ ಏನ್ ಮಾಡ್ತಾರೆ ಮನ್ಸಿಗೆ ಕಷ್ಟ ಪಡ್ತಾರೆ ಪಶ್ಚಾತ್ತಾಪ ಪಡ್ತಾರೆ ಇದನ್ನ ಮಾಡ್ಬಾರ್ದಾಗಿತ್ತು ಮಾಡ್ಬಿಟ್ಟೆ ಅಂತಂದ್ಬಿಟ್ಟು ಅಂತ ಟೈಮಲ್ಲಿ ಅವ್ರು ಕ್ರೀಡೆ ಕಳ್ಕೊಂತಾರ ಅಂತ ಪ್ರಶ್ನೆ ಇವಾಗ ಈ ಪ್ರಶ್ನೆ ನೀವೇನು ಉತ್ತರ ಕೊಡ್ತೀರಾ ಇಲ್ಲ ಪಶ್ಚಾತ್ತಾಪ ಪಟ್ಟರಲ್ವ ಪಾಪ ಪಟ್ರ ಕಳ್ಕೊಳಲ್ರಿ ಬ್ರದರ್ ಬ್ರದರ್ ಮನ್ಸಿಗೆ ಇನ್ನೊಂದ್ ಸಲ ಕ್ವಶನ್ ಹೇಳ್ತೀರಾ ಏನ್ ಪ್ರಶ್ನೆ ಅಂದ್ರೆ ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ದಾರೆ ಅದರ ಯಾವ್ದೋ ಒಂದ್ ಲೈಫ್ ಅಲ್ಲಿ ಯಾವ್ದೋ ಒಂದು ಒಂದೊಂದು ಸಮಯದಲ್ಲಿ ಕೋಪನ ಕಳ್ಕೊಂಡ್ಬಿಡ್ತಾರೆ ಆದ್ರೆ ಕೋಪ ಕಳ್ಕೊಂಡಿದ್ ನಂತರ ಛೇ ನಾನು ಹಂಗ ಮಾಡ್ಬಾರ್ದಾಗಿತ್ತು ಅಂತಂದ್ಬಿಟ್ಟು ರಿಪೆಂಟ್ ಆಗ್ತಾರೆ ಪಶ್ಚಾತ್ತಾಪ ಪಡ್ತಾರೆ ಇವಾಗ ಅಂತವ್ರಿಗೆ ದೇವ್ರು ಕ್ರೀಟನ ತಗೊಂಡ್ಬಿಡ್ತಾರ ಅಥವಾ ಕ್ರೀಟನ್ ಕಳ್ಕೊಂಡ್ಬಿಡ್ತಾರ ಅವರು ನಿರ್ಮಲ್ ಸರ್ ಹೇಳಿ ರಿಪೆಂಟ್ ಆಗ್ತಾರೆ
ಕೋಪ ಮಾಡ್ಕೊಂಡಿರ್ತಾರಲ್ಲ ಬೇರೆ ಅವ್ರ ಹತ್ರ ಹೋಗಿ ಸಮಾಧಾನ ಹೊಂದ್ಬೇಕು ಆಮೇಲೆ ಈ ತರ ಬೆಸ್ಟ್ ಅಂತ ಅನ್ಕೋತೀನಿ ಅವಾಗ ಅದು ಸರಿ ಹೋಗುತ್ತೆ ಬೇರೆ ಅದು ನೀತಿಗೆ ದೇವರ ನೀತಿಗೆ ಅನುಸಾರವಾಗಿದ್ರೆ ಸರಿ ಓಕೆ ಗುಡ್ ಗುಡ್ ವಂಡರ್ಫುಲ್ ಥಾಟ್ಸ್ ಸರ್ ವಂಡರ್ಫುಲ್ ಓಕೆ ಥ್ಯಾಂಕ್ ಯು ಇವಾಗ ಏನ್ ಮಾಡೋಣ ನಮ್ಮ ಹಿರಿಯ ಸೋದರ ಇದ್ ಬಗ್ಗೆ ಏನ್ ಹೇಳ್ತಾರೆ ನೋಡೋದು ಓದಣ ವಂಡರ್ಫುಲ್ ಚೆನ್ನಾಗಿ ಹೇಳಿದ್ರೆ ವಂಡರ್ಫುಲ್ ಪಾಯಿಂಟ್ಸ್ ಅದರ ವಂಡರ್ಫುಲ್ ಆಗಿ ಥಿಂಕ್ ಮಾಡ್ತೀರಾ ಅದರ ನಾವು ಇಷ್ಟು ಸ್ಟಡಿ ತಗೊಂಡಕ್ಕೆ ಅದಕ್ಕೆ ಕಾರಣ ಯಾಕಂದ್ರೆ ನಮ್ಮ ರೀಸನಿಂಗ್ ಬರಬೇಕು ಅದರ ಡಿಸ್ಕಷನ್ ಬರಬೇಕು ಅಂದ್ರೆ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಓಕೆ ವೆರಿ ವಂಡರ್ಫುಲ್ ಓಕೆ ಇವಾಗ ನಾವು ನೋಡೋಣ ಯಾರು ಏನೋ ಹೇಳ್ತೀರಾ ಇಲ್ಲ ನಾವು ಬ್ರದರ್ ಹಿರಿಯ ಸೋದರ ಏನ್ ಹೇಳ್ತಾರೆ ಅಂತ ಓದೋಣ ಸರಿ ಓಕೆ ಬೇರೆ ಇನ್ಯಾರದ ಹೇಳ್ತೀರಾ ಯಾರಾದ್ರು ಅನಿಸಿಕೆಗಳನ್ನ ಬ್ರದರ್ ಅವರು ಪಶ್ಚಾತ್ತಾಪ ಪಟ್ಟಿದ್ರಿಂದ ಮತ್ತೆ ಆ ತಪ್ಪುಗಳನ್ನ ಅವರು ಮಾಡಕ್ಕೆ ಸಾಧ್ಯತೆಗಳು ಇರೋದಿಲ್ಲ ಅದಕ್ಕೆ ಆ ಕಿರೀಟನ ಅವರಿಂದ ಹಿಂದೆ ಹೋಗಲ್ಲ ಬ್ರದರ್ ಅದು ಬಿಟ್ಟು ಹೋಗಲ್ಲ ಓಕೆ ಗುಡ್ ಬ್ರದರ್ ಕೇಳ್ರಿ ಸಿಸ್ಟರ್ ಅರ್ಥ ಆಗಿಲ್ಲ ರೇಷ್ಮೆ ಸಿಸ್ಟರ್ ಹೇಳಿ ಬ್ರದರ್ ರವಿ ಬ್ರದರ್ ಅವರೆಲ್ಲ ಅದರಲ್ಲ ಅವ್ರನ್ನೆಲ್ಲ ಕೇಳ್ರಿ ರಾಜು ಬ್ರದರ್ ನಾನ್ ಯಾಕೆ ಕೇಳಿಲ್ಲ ಅಂದ್ರೆ ಅವರೆಲ್ಲ ಮ್ಯೂಟ್ ಮಾಡ್ಕೊಂಡವ್ರೆ ಅನ್ಮ್ಯೂಟ್ ಮಾಡಿರೋರ್ ಮಾತ್ರ ಕ್ವಶನ್ ಕೇಳ್ತಾ ಇದ್ದೆ ಇವಾಗ ನಾನು ಎಲ್ಲರೂ ಕೇಳಿದ್ರೆ ಅವರು ಏನು ಉತ್ತರ ಕೊಡ್ಬೇಕು ಅಂತಂದ್ಬಿಟ್ಟು ಒಂದ್ ಡೌಟ್ ಅಲ್ಲಿ ಇದ್ದೆ ಉತ್ತರ ಕೊಡಕ್ ಆಗದಿರೋ ಸಂದರ್ಭ ಕಷ್ಟ ಆಗ್ಬಿಡ್ತಾರೆ ಅಂತ ಸರಿ ಕೇಳ್ತೀನಿ ಬ್ರದರ್ ನಾನ್ ಹೇಳಿದ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವ್ ಹೇಳಿದ ಸೂಪರ್ ಆಗಿ ಅರ್ಥ ಆಯ್ತು ಯಾರಿಗೆ ಹೇಳ್ತಿದ್ರೆ ಅದಕ್ಕೆ ಇಲ್ಲ ಏನಂದ್ರೆ ಅವರು ಮಾನಸಾಂತರ ಹೊಂದಿರೋದ್ರಿಂದ ಅವ್ರ ಮಾಡಬೇಡದಾಗಿತ್ತು ಅಂತ ಮನಸ್ಸಿತ್ತು ಅಂತ ಅರ್ಥ ಪಶ್ಚಾತ್ತಾಪದ ಜಜ್ಜಿವದ ಮನಸ್ಸು ಬ್ರದರ್ ಸ್ವಾಮಿ ಹೇಳ್ತಾನಲ್ರಿ ಜೊತೆ ಏನಾದ್ರೂ ಇದ್ರೆ ನೀವು ಹೋಗಿ ಅವನ ಜೊತೆ ಸಮಾಧಾನ ಆಗಿ ಆಮೇಲೆ ನೀವು ಬಾ ಅಂತ ಬಾ ಅಂತಂದ್ರೆ ಕೊಡ್ತಾರಂತ ನಮಗ್ ಗ್ಯಾರಂಟಿ ವೆರಿ ಗುಡ್ ವೆರಿ ಗುಡ್ ಓಕೆ ಅದೇ ವೆರಿ ಗುಡ್ ಏನಾದ್ರು ನಮ್ಮಲ್ಲಿ ಸಹೋದರ ವಿರುದ್ಧವಾಗಿ ಏನಾಯ್ತಾನೆ ಫಸ್ಟ್ ಹೋಗ್ಬಿಟ್ಟು ಏನ್ ಮಾಡಿ ನೀವು ರೀಕ್ಯಾನ್ಸಲ್ ಆಗಿ ಆಮೇಲೆ ಬಂದು ನೀವೇನ್ ಮಾಡಿ ನೀವು ಬಲಿಗಳನ್ನ ಸಲ್ಸಿ ಅಂತ ಹೇಳ್ತಾರೆ ಅಲ್ವರಾ ವೆರಿ ಗುಡ್ ಫೈನ್ ಬ್ರದರ್ ನಿರ್ವಹಣ ಸೃಷ್ಟಿ ಕೂಡ ಅದೇ ಹೇಳಿದ್ರು ನೆಕ್ಸ್ಟ್ ಬೇರೆ ಯಾರಾದ್ರು ಮಾತ್ರ ಅಲ್ಲ ಮಾನಸಾಂತರ ಒಂದು ಒಂದು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಓಕೆ ಗುಡ್ 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 ಹೆಡ್ ಮಾಸ್ಟರ್ ಓಕೆ ಪಶ್ಚಾತ್ತಾಪ ಹೊಂದಿ ಮತ್ತೆ ಆ ತಪ್ಪು ಮಾಡಬಾರ್ದು ನಾವು ಓಕೆ ಸರಿ ಸರಿ ಕುಮಾರ್ ಬ್ರದರ್ ದಯವಿಟ್ಟು ಒಬ್ರು ಮಾತಾಡ್ತಾ ಇರ್ಬೇಕಾದ್ರೆ ದಯವಿಟ್ಟು ಮಿಗ್ದವರೆಲ್ಲ ಮೀಟ್ ಮಾಡ್ಕೊಳ್ಳಿ ಒಬ್ರು ಮಾತಾಡಿ ನಿನ್ಸಿದ್ಮೇಲೆ ನೀವು ದಯವಿಟ್ಟು ನಿಮ್ಮ ಮಾತಾಡಿ ಓಕೆನಾ ಇಲ್ಲ ಹ್ಯಾಂಡ್ಸ್ ರೈಸ್ ಮಾಡಿದ್ರೆ ನಾನು ಕರಿತೀನಿ ತೊಂದರೆ ಇಲ್ಲ ಓಕೆ ಹೇಳ್ರಿ ಸರ್ ಏನ್ ಹೇಳ್ತಾರಲ್ಲ ಯೇಸು ಸ್ವಾಮಿ ಯೇಸು ಕ್ರಿಸ್ತರು ಶಿಲ್ವೆಯಲ್ಲಿ ಪ್ರಾಣ ತಗ ಶಿಲ್ವೆಯಲ್ಲಿ ಇರುವಾಗ ಕಳ್ಳ ಇರ್ತಾನೆ ಆ ಕಳ್ಳನಿಗೆ ಅವನು ಪಶ್ಚಾತ್ತಾಪ ಪಡ್ತಾನೆ ತನ್ನ ಮಾಡಿದ ಪಾಪಕ್ಕೆ ಅವಾಗ ಯೇಸು ಹಿಂದೆ ನೀನು ನನ್ನ ಪರದೇಶರು ಇವ್ರಿಗೆ ಅಂತ ಹೇಳಿ ಅವನ್ನ ಕ್ಷಮಿಸಿ ಕರ್ಕೊಳ್ತಾರೆ ಎಲ್ಲಿ ಕರ್ಕೊಂಡ್ರು ಕಳ್ಳನ್ನ ಪರದೇಶಿ ಪರದೇಶಿ ಪರದೇಶ ಅಂದ್ರೆ ವರ್ಷಿಪ್ ಪ್ಲೀಸ್ ಪರದೇಶ ಅಂದ್ರೆ ಅಲ್ಲಿ ಕರ್ಕೊಳ್ತಾರೆ ಅವ್ರನ್ನ ಕ್ಷಮಿಸ್ತಾ ಹಿಂದೆ ಎಲ್ಲಿ ಅಲ್ಲಿ ಅಂದ್ರೆ ಎಲ್ಲಿ ಹೇಳ್ಬೇಡಿ ಯಾರು ಹೇಳ್ಬೇಡಿ ಅವರೇ ಹೇಳಿ ಮ್ಯಾಗಿ ಸಿಸ್ಟರ್ ಹೇಳ್ರಿ ಮ್ಯಾಗಿ ಸಿಸ್ಟರ್ ಪ್ರದೇಶದ ಎಲ್ಲಿ ಕ್ಲಾಸ್ ಇನ್ನೊಂದ್ಸರಿ ದಯವಿಟ್ಟು ಕೇಳಿ ಓಕೆನ್ರಾ ಆಮೇಲೆ ಕಳ್ಳ ಮನಸ್ ಅಂತ ಒಂದ್ ಅಲ್ಲಿ ಏನ್ ಕೊಟ್ಟಿದ್ದಾನ ಅಯ್ಯೋ ದೇವ್ರೆ ನನ್ನ ಪಾಪಗಳನ್ನ ಕ್ಷಮಿಸು ಅಂತ ಏನೋ ಬೈಬಿಟ್ಟು ಹೇಳಿದ್ನ ಅವನು ಇಲ್ಲ ಮನಸ್ತಾಪ ರಿಪೆಂಟ್ ಆಗಿಲ್ಲ ಅವ್ರ ಮನ್ಸಿಗೆ ಬಂತಲ್ಲ ಆಗ ರಿಪೆಂಟ್ ಆಗಿಲ್ಲ ಅಂದ್ರೆ ಮನ್ಸಿಗೆ ಹೆಂಗ್ ಬರ್ತದೆ ಗೊತ್ತಾಯ್ತು ಗೊತ್ತಾದ್ಮೇಲೆ ಹಿಂದೆ ನೀನು ನನ್ನ ಪ್ರದೇಶದಲ್ಲಿ ಇರುವಿ ಅಂತ ಹೇಳ್ತಾರಲ್ಲ ಕರೆಕ್ಟ್ ಸರ್ ಅದು ಬೈಬಲ್ ನ ಕೊಟ್ಟಿದ್ದೀರಾ ಅಂತ ಕೇಳಿದೆ ಬೈಬಲ್ ಇಲ್ಲ ನಾವೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಡೋದು ನೋ ಯೇಸು ಯೇಸು ಹೃದಯನ ನಮಗೆ ಗೊತ್ತಿಲ್ಲ ಓಕೆನಾ ಏನಂದ್ರೆ ಸ್ಟರ್ ಮ್ಯಾಟ್ರು ಅಲ್ಲಿ ಕಳ್ಳ ಬಂದ್ಬಿಟ್ಟು ಮಾನಸಾಂತರ ಒಂದಿಲ್ಲ ಕಳ್ಳನ ಬಂದ್ಬಿಟ್ಟು ಯೇಸುಕ್ರಿಸ್ತ ಪರಲೋಕಕ್ಕೂ ಅಥವಾ ಪ್ಯಾರಡೈಸ್ಗೂ ಕೊನೋಗಿಲ್ಲ ಅರ್ಥಾಯ್ತರ ಕಳ್ಳ ಏನ್ ಕೇಳ್ಕೊಂಡ ರಾಜ್ಯದಲ್ಲಿ ಬರ್ಬೇಕಂದ್ರೆ ನೆನ್ಸ್ಕೊ ಅಂತ ಕೇಳ್ಕೊಂಡ ಯೇಸುಕ್ರಿಸ್ತ ಎಂತಂದ್ರ ಖಂಡಿತ ಹೋಗಪ್ಪ ನಾನು ರಾಜ್ಯದಲ್ಲಿ ಏನ್ ಮಾಡ್ತೀನಿ ನಿಮ್ಗೆ ನೆನ್ಸ್ಕೊಂತೀನಿ ಅಂತ ಅಷ್ಟೇ ಹೇಳಿದ್ ಹೊರತು
ಏನ್ರಿ ಅವ್ರಿಗೆ ಯಾವ್ದೇ ರೀತಿ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಆಶ್ವಾಸನೆ ಏನೋ ಪರ್ಲೋಕಕ್ಕೂ ಅಂತ ಆಶ್ವಾಸನೆ ಕೊಡಕ್ ಹೋಗಿಲ್ಲ ಆತರ ಇದಂಗಿದ್ರೆ ನಾವೇ ಕೂತ್ಕೊಂಡ್ ಪಾಠ ಎಲ್ಲ ಕೇಳಬೇಕು ಕೊನೆ ಮೂಮೆಂಟ್ ಅಲ್ಲಿ ಮನಸ್ಸು ಅಂತ ನೋಡ್ಬಿಟ್ಟು ನಾವೆಲ್ಲರೂ ಸೀನ್ ಹಂಗೆ ಯೇಸು ಕ್ರಿಸ್ತನ ಬಿಡ್ಬೋದು ಆತರ ಕಾನ್ಸೆಪ್ಟ್ ಬೈಬಲಲ್ಲಿ ಇಲ್ಲ ಓಕೆನ್ರ ಸೊ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಆತ್ಮ ಸಾಯ್ತಾರೆ ಅಂತಂದ್ರೆ ಇವರೆಲ್ಲ ಸತಿ ಸಮಾಧಿಯಲ್ಲೇ ಅವರೇ ಹಾಗಾದ್ರೆ ಯೇಸು ಕ್ರಿಸ್ತ ಎಲ್ಲೂ ಸುಲ್ಲಾದಂತ ಆಶ್ವಾಸಗಳು ಕೊಟ್ಟು ನೀನ್ ಕರ್ಕೊಂಡು ಹೋಯ್ತಿ ಅಂತ ಹೇಳೋದಕ್ಕೆ ಖಂಡಿತವಾಗೂ ಸಾಧ್ಯತೆನೆ ಇಲ್ಲ ಓಕೆ ಇರ್ಲಿ ತೊಂದರೆ ಇಲ್ಲ ಬಸವರಾಜ್ ಬರ್ತಾರೆ ಇಲ್ಲಿ ಕಾರ್ತಿಕ್ ಬದ್ರ ಹೇಳಿ ಅದು ನ್ಯಾಯವಾಗಿತ್ತು ಅವರೇನು ಮನುಷ್ಯ ಕಾರ್ತಿಕ್ ಬದ್ರ ನಿಮ್ ನೆಟ್ವರ್ಕ್ ಇಲ್ಲ ಅಂತ ನಿಮ್ದೇನು ಕೇಳಿಸ್ತಾ ಇಲ್ಲ ಓಕೆ ಸುವರ್ಣ ಸಿಸ್ಟರ್ ಹೇಳಿ ಓಕೆ ಇವಾಗ ಹೇಳಿ ಕಾರ್ತಿಕ್ ಕಾರ್ತಿಕ್ ಬದ್ರ ಹೇಳಿ ಎಲ್ಲರೂ ಹೊಡಿತಾರೆ ಅದು ನ್ಯಾಯವಾಗಿತ್ತು ಆದ್ರೆ ಅವ್ರ ಮನಸ ಕೋಪ ಪಟ್ಟಿದ್ದಕ್ಕೆ ಅವ್ರೇನು ಮಾನಸಾಂತರ ಏನು ಹೊಂದಿಲ್ವಲ್ಲ ಬಟ್ ಅದು ನ್ಯಾಯವಾಗಿತ್ತು ಓಕೆ ಥ್ಯಾಂಕ್ ಯು ಸುವರ್ಣ ಸಿಸ್ಟರ್ ಹೇಳಿ ಬ್ರದರ್ ಇದು ಕೋಪ ಅನ್ನೋದು ಮನುಷ್ಯನಿಗೆ ಸಾಮಾನ್ಯವಾದ ಗುಣ ಆದ್ರೆ ನಾವು ಕಾನ್ಸಂಟ್ರೇಷನ್ ಮಾಡ್ಕೊಂಡು ಒಂದು ನ್ಯೂ ಕ್ರಿಯೇಷನ್ ನಮ್ಮಲ್ಲಿ ಬೆಳೆಯುವಾಗ ಅದನ್ನ ನಾವು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿನೇ ಸತ್ಯದಲ್ಲಿ ಬಂದಿರ್ತೀವಿ ದೇವರನ್ನ ತಿಳ್ಕೊಂಡಿರ್ತೀವಿ ಹೋಲಿ ಸ್ಪಿರಿಟ್ನ ತಗೊಂಡಿರ್ತೀವಿ ಸೊ ಅವಾಗ ಎಷ್ಟು ಸಲ ಅಂತ ನಾವು ತಪ್ಪು ಮಾಡ್ಲಿಕ್ಕಾಗುತ್ತೆ ಒಂದ್ಸಲ ಎರಡ್ ಸಲ ಕಂಟಿನ್ಯೂ ನಾವು ಈಗ ಹೋಗಿ ತಪ್ಪು ಮಾಡೋದು ಮತ್ತೆ ದೇವ್ರ ಹತ್ರ ಫಸ್ಟ್ ತಪ್ಪ ಮಾಡ್ಕೊಡೋದು ದೇವ್ರೆ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಕೇಳ್ಕೊಡೋದು ಅದು ಎಷ್ಟು ಸಲ ಅಂತ ನಡೆಯುತ್ತೆ ಸೊ ಅದನ್ನ ನೋಡುವಾಗ ನಮ್ಗೇನೆ ಅದು ತಪ್ಪಾಗಿ ಕಾಣಿಸುತ್ತೆ ಹೇಳ್ಬೇಕಾದ್ರೆ ನಾವು ತಪ್ಪು ಗೊತ್ತಿದ್ದು ತಪ್ಪು ಮಾಡಿದವನಿಗೆ ಕ್ಷಮಾಪಣೆ ಇಲ್ಲ ಗೊತ್ತಿಲ್ಲದೆ ಮಾಡಿದವ್ರಿಗೆ ಮಾತ್ರನೇ ಕ್ಷಮಾಪಣೆ ಅಂತ ಬೈಬಲ್ ವಾಕ್ಯ ಹೇಳುತ್ತೆ ಸೊ ಆಗಿರುವಾಗ ಒಬ್ಬ ಮನುಷ್ಯ ಒಂದ್ ದಿನಕ್ಕೆ 200 ಸಲ 250 ಸಲ ಸುಳ್ಳು ಹೇಳ್ತಾನೆ ಅಂತ ಹೇಳುವಾಗ ಖಂಡಿತವಾಗ್ಲೂ ಕೋಪ ತುಂಬಾ ಜಾಸ್ತಿ ಅದು ನಮ್ ಮಾಡ್ತಾನೆ ಇದ್ರೆ ಅದರಿಂದ ಖಂಡಿತ ನಾವು ಕಿರೀಟನ ಕಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬರುತ್ತೆ ಅದಕ್ಕೆ ನಾವು ಆದಷ್ಟು ನ್ಯೂ ಕ್ರಿಯೇಷನ್ ನಮ್ಮಲ್ಲಿ ಬೆಳೆಸ್ಕೊಂಡು ನಾವು ಅದನ್ನ ಮೇಂಟೈನ್ ಮಾಡ್ತಾ ಇದ್ರೆ ಮಾತ್ರನೇ ಅದನ್ನ ಟ್ರೈ ಮಾಡ್ತಾ ಇರ್ಬೇಕು ಅದನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ಆ ಕಡಿಮೆ ಮಾಡ್ಕೊಳ್ಳೋದನ್ನ ಟ್ರೈ ಮಾಡ್ಲೇ ಇಲ್ಲ ಅಂದ್ರೆ ಖಂಡಿತ ದೇವ್ರು ಕೊಡ್ಸಲ್ಲ ಅಂತ ನನ್ನ ಅಭಿಪ್ರಾಯ ಇರುತ್ತೆ ವೆರಿ ಗುಡ್ ಸರ್ ವೆರಿ ಗುಡ್ ಅದರ ಸೊ ಖಂಡಿತವಾಗಿ ಏನ್ ಮಾಡ್ತಾರೆ ದೇವ್ರು ನಮ್ಮ ಶಿಕ್ಷೆಗಳ ಮುಖಾಂತರ ನಮ್ನ ಅವಾಗ ಯಾವ ಒಂದು ಕುಟುಂಬಕ್ಕೆ ಸೇರಿಸ್ತಾರೆ ಅಂದ್ರೆ ಒಂದು ದೊಡ್ಡ ಸಮೂಹಕ್ಕೆ ಏನ್ ಮಾಡ್ತಾರೆ ಸೇರಿಸ್ತಾರೆ ಅದನ್ನ ಚಿಕ್ಕಂಡದ ಏನ್ ಮಾಡ್ತೀವಿ ಪ್ರೈಸ್ ನಾವು ಕಳ್ಕೊಂಡ್ಬಿಡ್ತೀವಿ ಓಕೆ ರವಿ ಬ್ರದರ್ ಹೇಳಿ ದೇವರು ಅದೇನ ಪಶ್ಚಾತ್ತಾಪ ಪಟ್ಟ ಮನಸ್ಸು ನೋಡ್ತಾರೆ ಅಂತ ನನ್ನ ಅನಿಸಿಕೆ ಓಕೆ ಗುಡ್ ಸರಿ ಓಕೆ ಥ್ಯಾಂಕ್ ಯು ಬ್ರದರ್ ಓಕೆ ಇವಾಗ ನಾವೇನ್ ಮಾಡೋಣ ನಮ್ಮ ಹಿರಿಯ ಸಹೋದರಿ ಬಗ್ಗೆ ಏನ್ ಹೇಳ್ತಾರೆ ನಾವು ಓದೋಣ We are not to understand that the Lord is judging us by some little act like losing the temper. The small effect it's really value is in the bearing it has on some other time and development of a wrong character. Whoever as an impatient disposition is in the wrong attitude. A great many might be liable to lose their temper because they might have naturally a weakness along the line of patience and it would be their duty to strive against such impatience. But we are not to think that one act of impatience will necessarily lose us the crown. The Lord is not wanting to see if he can find something against us.
He is rather wishing us to make our calling and election sure. So then a slip of some kind would be something. We would be very sorry for and something we should take to the Lord in prayer and something we should consider as a kind of spot or a wrinkle on our wedding robe. But that would not mean that we had taken off the robe. And all of us who wear the robe are covered by its perfection. And if a spot come on the robe, then it is the duty of such a one to take it to the Lord in prayer and ask for forgiveness and make good to the one injured. If anyone has been injured, making right so far as possible any wrong that has been done. ಇಲ್ಲಿ ನೀವೆಲ್ಲ ಹೇಳಿದಂತ ಒಂದು ಪಾಯಿಂಟ್ ಗಳನ್ನೇ ನಮ್ಮ ಒಂದು ಹಿರಿಯ ಸೋದರ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅಂದ್ರ ಏನಪ್ಪ ಹೇಳ್ತಾರೆ ಅಂದ್ರೆ ಖಂಡಿತವಾಗೂ ಒಂದೇ ಒಂದ್ಸತಿ ಕೋಪಗೊಳ್ಬಿಟ್ಟೆ ಅಂತಂದ್ಬಿಟ್ಟು ಟೆಂಪರ್ ಲೂಸ್ ಮಾಡ್ಕೊಂಬಿಟ್ಟೆ ನಿಮ್ ಮಾತಿಗೆ ಖಂಡಿತವಾಗೂ ನಾವು ಕ್ರಿಟೈನ್ ಮಾಡೋಣ ಕಳ್ಕೊಳಲ್ಲ. ದೇವ್ರು ನಮ್ಮ ಹತ್ರ ಮುಖ್ಯವಾಗಿ ನೋಡ್ಬೇಕಾರೆ ಏನ್ರಿ ನಮ್ಮಲ್ಲಿ ಕೊರತೆಗಳನ್ನ ಹುಡುಕ್ತಾ ಇಲ್ಲ. ದೇವ್ರು ಚೆನ್ನಾಗಿ ಗೊತ್ತು ನಾವೆಲ್ಲ ಏನಾಗಿದ್ರಿ ಬಲಹೀನವಂತ ಪಾತ್ರ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ನಮ್ಮಲ್ಲಿ ಫಾಲ್ಟ್ ಫೈಂಡ್ ಮಾಡಿ ನಮ್ಮಲ್ಲಿ ತಪ್ಪು ಕಂಡಿರಂತ ಒಂದು ಸೂಕ್ಷ್ಮ ಅನ್ನೋಂಥ ಒಂದು ಗುಣಗಳು ಯಾರಿಗಿಲ್ಲ ದೇವ್ರಿಗಂತೂ ಖಂಡಿತವಾಗಿ ಏನಿಲ್ಲ. ಇಲ್ಲ ಹೇಳ್ತಾರಲ್ಲ ಯೇಸು ಕ್ರಿಸ್ತನೇ ಹೇಳ್ತಾರೆ ನಿಮ್ಮ ಸಹೋದರನ ಒಂದು ಕಣ್ಣಲ್ಲಿ ಕಣ್ಣಲ್ಲಿರೋಂಥ ಅಲ್ಗೆಕ್ಕಿಂತ ಏನ್ರಿ ಸಾರಿ ನಿಮ್ಮ ಸಹೋದರ ಕಣ್ಣಲ್ಲಿರೋಂಥ ರವೆಕ್ಕಿಂತ ನಿನ್ ಕಣ್ಣಲ್ಲಿ ಅಲ್ಗೆ ಏನು ಮಾಡು ನೀನು ನೋಡ್ಕೋ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರಲ್ಲ ಅಲ್ಲಿ ಹೇಳ್ತಾರಲ್ಲ. ಹಂಗಾರೆ ಏನ ಅರ್ಥ ಎಲ್ಲರಲ್ಲಿ ಏನಾಗಿದೆ ಕೊರತೆಗಳಿದೆ ಈ ಕೊರತೆಗಳನ್ನ ಇಟ್ಕೊಂಡೇ ದೇವ್ರ ಏನ್ ಮಾಡೋದು ನಮ್ಮನ್ನ ಸತ್ಯ ಕರೆದ್ರೆ ಹಂಗಾರೆ ಕೆಲವೊಂದು ಏನ್ರಿ ಯಾವ್ದೋ ಒಂದು ವಿಧದಲ್ಲಿ ಮಾಡುವಂತ ಒಂದು ತಪ್ಪುಗಳು ಇದರಿಂದ ಏನ್ರಿ ಯಾವ್ದೋ ಒಂದ್ ರೀತಿಲಿ ಒಂದ್ ಮಾಡೋ ಒಂದು ಮಿಸ್ಟೇಕ್ಸ್ ಗಳಿಂದ ದೇವ್ರು ನಮ್ ಕಿರೀಟನೇ ಮಾಡಲ್ಲ ಶಾಶ್ವತವಾಗಿ ತೆಗೆದಿಕ್ಕೆ ಹೋಗಲ್ಲ. ಆದ್ರೆ ಆ ಒಂದು ಟೆಂಪರ್ ಲೂಸ್ ಮಾಡೋಂತ ಒಂದು ಕ್ಯಾರೆಕ್ಟರ್ ಇದೆಲ್ಲ ಅದಂತ ತಪ್ಪು ಅದಂತ ಅದು ಯಾವುದೇ ಕಾರಣಕ್ಕೂ ಯಾರು ಏನಾಗ್ಬಿಡುದು ನಾನು ಬೆಳೆಸ್ಕೊಳಕ್ಕೆ ಹೋಗ್ಬಿಡುದು. ಆದ್ರೆ ನಮ್ಮ ಒಂದು ಏನ್ ಇನ್ಹೆರಿಟೆಡ್ ಸಿನ್ ಅಂತ ಹೇಳ್ತಿರೋ ವಂಶ ಪಾರಂಪರೆಗೆ ಬಂದಿರೋಂತ ಒಂದೇ ಗುಣಗಳಿರಂತ ಇದನ್ನ ಯಾರು ಏನ್ ಮಾಡಕ್ಕಾಗಲ್ಲ ಅವಾಯ್ಡ್ ಮಾಡಕ್ಕಲ್ಲ. ಆದ್ರೆ ನಿಜವಾಗ್ಲು ಕಾನ್ಸಂಟ್ರೇಟೆಡ್ ಮಾಡಿರಂತ ಮನುಷ್ಯ ತಾನು ಮಾಡಿದಂತ ಮಿಸ್ಟೇಕ್ ಗಳನ್ನ ಅವನ್ ರಿಯಲೈಸ್ ಮಾಡಿದ ಮೇಲೆ ಏನ್ ಮಾಡ್ತಾನೆ ಫಸ್ಟ್ ಅದಕ್ಕೆ ಪಶ್ಚಾತ್ತಾಪ ಏನ್ ಮಾಡ್ತಾನೆ ಪಡ್ತಾನೆ ತುಂಬಾ ಸಾರಿ ಪಡ್ತಾನೆ. ಅವಾಗ ಮಾಡ್ಬೇಕಿರೋ ಫಸ್ಟ್ ಕೆಲಸ ಏನು ಅಂತಂದ್ರೆ ದೇವ್ರ ಹತ್ರ ಹೋಗಿ ಏನ್ ಮಾಡ್ಕೊ ಫಸ್ಟ್ ಎಲ್ಲ ಒಂದು ಏನಂದ್ರೆ ಪ್ರೇಯರ್ ಮಾಡಿ ನಮಗೆ ಕೊಟ್ಟಂತ ನೀತಿ ವಸ್ತ್ರನ ಶುದ್ಧವಾಗಿ ಇಟ್ಕೊಳಕ್ ನಾವೇ ಮಾಡ್ಬೇಕು ಪ್ರಯತ್ನ ಮಾಡ್ಬೇಕು ಮೊದಲನೇ ಕೆಲಸ. ಅದಕ್ಕೆ ನೀವು ಕೂಡ ಇನ್ನೊಂದು ಹೇಳಿದ್ರಲ್ಲ ಏನ್ ಪಾಯಿಂಟ್ಗಳು ಸಹೋದರಿಗಳು ಕೂಡ ಹೇಳಿದ್ರಲ್ಲ ನಮ್ಗೆ ನಾವು ಯಾರ ವಿರುದ್ಧವಾಗಿ ತಪ್ಪು ಮಾಡಿದ್ದೀರೋ ಆ ಸಹೋದರಿಗಳಿಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕಂತೆ ನಮ್ಮ ತಪ್ಪುಗಳನ್ನ ಹರಿಕೆ ಮಾಡಿ ಏನ್ರಿ ಅವ್ರಿಗೆ ಆದಷ್ಟು ನಾವು ಏನ್ ಹರ್ಟ್ ಮಾಡಿದ್ರೋ ಅದನ್ನೇನ್ರಿ ಅದನ್ನ ಪ್ಯಾಚಪ್ ಮಾಡಕ್ ನಾವೇ ಮಾಡಕ್ಕೊ ಆದಷ್ಟು ಪ್ರಯತ್ನ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಇದು ಏನ್ರಿ ತುಂಬಾ ಮುಖ್ಯವಾಗಿರೋಂತ ಒಂದ್ ಕೆಲಸ. ಅದರ ಈ ತರ ಮಾಡಿ ನಾವು ದೇವ್ರದ್ದು ಮತ್ತೆ ಏನ್ರಿ ದೇವ್ರ ಒಂದು ಕೃಪೆ ದೇವ್ರ ದಯೆ ಮನುಷ್ಯನ ಒಂದು ಅನುಗ್ರಹ ಕೂಡ ಮಾಡ್ಬೇಕು ಅಂತೆ ಒಂದು ಫರ್ಗಿನೆಸ್ ದಯೆ ಕೂಡ ಮಾಡಕ್ ನಾವು ಪಡ್ಕೊಳೋರಾಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದೇನಂದ್ರೆ ಡೆವಲಪ್ಮೆಂಟ್ ಆಫ್ ಕ್ಯಾರೆಕ್ಟರ್. ಯಾರ ಒಬ್ರು ಈ ತರ ಒಂದ್ ಮಾಡ್ತಾರೆ ಅಂತ ಏನಪ್ಪ ಮೀನಿಂಗ್ ಅಂದ್ರೆ ಅವರ ಪಾಪನ ಬೇಕೆಂದು ಏನ್ ಮಾಡಕ್ ಹೋಗಿಲ್ಲ ಮಾಡಕ್ ಹೋಗಿಲ್ಲ ಅಂತ ಅರ್ಥ. ಅಂದ್ರೆ ಅವರು ಇದನ್ನ ಮಾನಸಾಂತರ ಒಂದು ತಿರ್ಗಿ ಹೊರಗಡೆ ಬರ್ತಾನೆ ಏನ್ ಮೀನಿಂಗು ಇದನ್ನ ಜಯಿಸೋದಕ್ಕೆ ಏನ್ ಮಾಡ್ತಾ ಇದಾರೆ ಪ್ರಯತ್ನ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ಏನ್ರಿ ಒಂದು ಮೀನಿಂಗ್ ಅದ್ರ. ಸರಿ ಇವಾಗ ಏನ್ ಮಾಡೋಣ ಇನ್ನ ಇನ್ನ ಫರ್ದರ್ ಇನ್ನ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾರೆ ಅದನ್ನ ನಾವು ಕಂಟಿನ್ಯೂ ಮಾಡಿ ಹೋದನ. If anyone's feeling ever have been hurt, see that they are assuaged, so that acknowledgement is made of the wrong to whoever it is properly due. Then realizing the forgiveness of the Lord and of the brother, we might forgive ourselves in the sense that we will not hold it against ourselves perpetually, but we will see the lesson and let the facts go by. Indeed, I think many Christians can say that some of their best lessons in the Christian way has been through their own failures. When they failed on a point that showed them where they were weak, showed them where they must put in the reinforcement to gain the greater strength. So we find various points of weakness in our character, of patience or anything of the kind,
an evil speaking tongue, or anything that would be contrary to the direction of his work. We should build up that part of our character, but should not necessarily feel that it had lost us our crown. If so, there would be very few of us who would ever be able to say that we had any right to the crown after a little while. Who is there in all the Church of Christ except the great head himself that could say that he was perfect in thought and word and deed from the time he became a follower of the Lord? No one. If we were able to do that, we really would not need any robe at all. If we could walk perfectly, we would need no covering. If we were perfect, we would not need any redeemer. It is because of our imperfection that we need a redeemer. This does not mean that we have any sympathy with sin or weaknesses, but striving against these, we do all we can do to overcome them. And some can overcome very much easier than others. I know of some perhaps who have really a difficult the other way. They are too inclined to be impatient. They put up with everything from themselves and from everybody else. It all goes. They do not have sufficient character. The person who is impatient is more or less a person of good, strong character. And he may be impatient for the time being, but he wants to learn how to put on the brakes. Okay, thank you. So, ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅಂತ ಒಂದು ಇನ್ನೊಂದು ಒಂದು ಪಾಯಿಂಟ್ ಹೇಳ್ತಾರೆ ಅಂತಂದ್ರೆ, ಏನ್ರಿ ಯಾರೋ ಒಬ್ರು ಸಹೋದರಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡಿದ್ರೆ, ಅವ್ನ ಹರ್ಟ್ ಮಾಡಿದ್ರೆ ಏನ್ ಮಾಡಕ್ ಫಸ್ಟ್ ಹೋಗಿ ಆದಷ್ಟು ಅದನ್ನ ಏನ್ತಾರೆ ಸರಿಯಾದ ರೀತಿಲಿ ಕರೆಕ್ಷನ್ ಮಾಡಕ್ ನಾವು ಪ್ರಯತ್ನ ಮಾಡ್ಬೇಕು. ಆಮೇಲೆ ದೇವರು ನಮ್ಗೆ ಕ್ಷಮಾಪಣೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ರಿಯಲೈಸ್ ಮಾಡ್ಕೊಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಎಷ್ಟೋ ಜನ ಏನ್ ಮಾಡ್ತಾರೆ, ತಪ್ಪ ಮಾಡ್ಬಿಡ್ತಾರೆ. ಆದ್ರೆ ಆ ಗಿಲ್ಟಿ ಕಾನ್ಶಿಯನ್ಸ್ ಯಾವಾಗ ಏನ್ ಮಾಡ್ತಾರೆ, ಮನಸ್ಸಾಕ್ಷಿ ಚುಚ್ತಾರೆ. ಅದನ್ನ ಅವ್ರ ಮನಸ್ಸು ಏನೇ ಇಲ್ಲ, ಒಂದ್ ಸಮಾಧಾನ ಇರಲ್ಲ. ಅದಕ್ಕೆ ಏನ್ರಿ ಇದರಲ್ಲಿ ಇಬ್ಬರದು ಪಾಠ ಬರ್ತಾರೆ. ಏನ್ರಿ ಅಲ್ಲಿ ಮನಸ್ಸಂತರ ಹೊಂದಿ ಸಹೋದ್ರ ಹತ್ರ ಏನ್ರಿ ಹೊಂದಾಣಿಕೆ ಮಾಡಕ್ ಬಂದವರು ಮತ್ತೆ ಹೊಂದಾಣಿಕೆ ಆಗೋರು ಅಂತ ಇದ್ದಾರೆ ಗೊತ್ತಾ. ಇಬ್ರು ಕುಡ್ದು ಏನಾಗ್ತಾರೆ, ಒಂದು ರೋಲ್ಗಳು ಕ್ಯಾರೆಕ್ಟರ್ಗಳು ಅಲ್ಲಿ ಪ್ರತಿಬಿಂಬಿಸ್ತಾರೆ. ಅದರ ಇದೆಲ್ಲ ಏನಕ್ಕೆ ನಮ್ಗೆ ಕೊಟ್ಟಿ ಅಂದ್ರೆ ಅವ್ರ ಗುಣಗಳನ್ನ ಏನ್ರಿ ವ್ಯಕ್ತಪಡಿಸ್ಕೊಂಡೇನ್ರಿ ಒಂದು ಅವಕಾಶಗಳು ಅದರ. ಅದು ಮಾತ್ರ ಅಲ್ಲ, ಇದು ಏನಪ್ಪಾ ನೋಡೋ ಸರ್ ಅಂತಂದ್ರೆ ಅವ್ರಿಗೆ ಒಂದು ಪಾಠ ತರನೇ. ಅವರ ಇವ ನೋಡಿ, ನಮ್ಮಲ್ಲೂ ಎಷ್ಟೋ ಬಲಹೀನತೆಗಳಿದೆ. ನಾವು ಎಷ್ಟೋ ಸತಿ ಒಳ್ಳೆ ಕ್ಯಾರೆಕ್ಟರ್ನ ಬೆಳೆಸ್ಕೊಬೇಕು ಅಂದ್ಬಿಟ್ಟು ನಾವು ಯಾವಾಗ ನಮ್ಗೆ ರಿಯಲೈಸ್ ಆಗಿರ್ತಾರೆ ಅಂದ್ರೆ ಆ ತಪ್ಪು ಮಾಡಿದ್ಮೇಲೆ ನಮ್ಗೆ ಏನಾಗ್ತಾರೆ ರಿಯಲೈಸ್ ಆಗ್ತಾರೆ ಎಷ್ಟೋ ಸತಿ. ಅದರ ಅಯ್ಯೋ ನಾವು ಮಾಡ್ಬಾರ್ದಾಗಿತ್ತು, ಅಯ್ಯೋ ನನ್ನಲ್ಲಿ ಇಷ್ಟೊಂದು ಕೊರತೆಗಳಿದ್ಯಾ, ಇಷ್ಟೊಂದು ಬಲಹೀನತೆಗಳಿದ್ಯಾ, ಚೆನ್ನಪ್ಪ ನಾ ಇನ್ಮೇಲೆ ಏನ್ ಮಾಡ್ಬೇಕು, ನಾನು ವರ್ಕ್ಔಟ್ ಮಾಡ್ಬೇಕು, ಇನ್ನ ಜಯಿಸ್ಬೇಕು ಅಂತ ನಮ್ಗೆ ಯಾವಾಗ ರಿಯಲೈಸ್ ಆಗೋದು ಅಂದ್ರೆ ಆ ತಪ್ಪು ಮಾಡಿದವಾಗ ನಮ್ಗೆ ಏನಾಗೋದು ರಿಯಲೈಸ್ ಆಗೋದು. ಅದು ರಿಯಲೈಸೇಷನ್ ಇರ್ಬೋದು, ಅದು ಮೇನ್. ಅದರ ಅದಕ್ಕೆ ಹೊಡ್ಬೇಕ್ರೆ ನಮ್ಮಲ್ಲಿ ಏನಾರ ಬಂದ್ಬಿಟ್ಟು ಏನ್ರಿ ತಪ್ಪೇ ಮಾಡದಿರೋರು ಯಾರು ಇರ್ಬೇಕು ಅಂತಂದ್ರೆ ಖಂಡಿತವಾಗ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದರ ಹಂಗೇನೋ ಇದ್ದಿದ್ದ ಅಂತಂದ್ರೆ ಅದು ಒಬ್ಬರ ಕೈಲಿ ಮಾತ್ರ ಸಾಧ್ಯ. ಯಾರಂದ್ರೆ ನಮ್ಮ ಪ್ರಭು ಆಗಿರಂತ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ಸಾಧ್ಯ. ಅವತ್ತು ಯಾರ ಕೈಲಿ ಸಾಧ್ಯ ಇಲ್ಲ. ಹಂಗೇನೋ ನಾವು ಏನ್ರಿ ಪರ್ಫೆಕ್ಟ್ ಆಗಿ ಕಾನ್ಸಿಕ್ರೇಷನ್ ಮಾಡ್ದಾಗೇನೆ ಎಂಟಿದ್ರಿಗೂ ಇರ್ಬೇಕಾಗಿತ್ತಂದ್ರೆ ದೇವ್ರು ನಮ್ಗೆ ನೀತಿ ವಸ್ತ್ರ ಕೊಡಂತ ಅವಶ್ಯಕತೆನೂ ಇಲ್ಲ. ಯೇಸು ಕ್ರಿಸ್ತ ನಮ್ಗೆ ವಿಮೋಚನಕನಾಗಿ ನಮ್ಗೆ ಸದಾಕಾಲ ನಮ್ಗೋಸ್ಕರ ವಿಜ್ಞಾಪನೆಗಳನ್ನ ಬೇಡಿ ದೇವ್ರತಕ್ಕೆ ಅಂತಾರೆ. ನಮ್ಮ ಆತನ ರಕ್ತದ ಮುಖಾಂತರ ನಮ್ಮ ಪಾಪಗಳನ್ನ ತೊಳೆದಂತ ಅವಶ್ಯಕತೆ ಕೂಡ ಏನಾಗ್ತಾ ಇರಲ್ಲ, ಇರ್ತಾ ಇರಲ್ಲ. ಹಂಗಂದ್ರೆ ಏನಪ್ಪ ನಾವು ತಿಳ್ಕೊಬೇಕು ಅಂದ್ರೆ ನಮ್ಮ ಬಲಹೀನತೆಗಳಿಂದ ನಾವು ಮಾಡಂತ ಅನೇಕ ತಪ್ಪುಗಳು ಏನ್ರಿ ಇದು ನಮ್ಮನ್ನ ಕಿರೀಟನ ಶಾಶ್ವತವಾಗಿ ಏನ್ ಮಾಡಲ್ಲ ಕಳ್ಕೊಳಲ್ಲ. ಆದ್ರೆ ಇದನ್ನ ಹಂಗೇ ಶಾಶ್ವತ ನಾವು ಕಂಟಿನ್ಯೂ ಮಾಡ್ಕೊಂಡಿದ್ರೆ ಖಂಡಿತವಾಗ ಶಾಶ್ವತವಾಗಿ ನಾವೇನ್ ಮಾಡ್ತೀವಿ ಕಿರೀಟನ ಕಳೆದೇ ಕಳ್ಕೊಂತೀರಿ. ಅದರ ಆದ್ರೆ ಏನ್ರಿ ಯಾವ್ದೋ ಒಂದ್ ರೀತಿಲಿ ಒಂದ್ಸತಿ ಆಗಿರೋಂತ ಮಿಸ್ಟೇಕ್ಸ್ಗಳು ಖಂಡಿತವಾಗ ನಮ್ಮನ್ನ ಏನ್ ಮಾಡಲ್ಲ ಒಂದು ಕೀಟ ಕಳ್ಕೊಳಂತ ಲೆವೆಲ್ಗೆ ಕರ್ಕೊಂಡೋಗೋದಿಲ್ಲ ಅಲ್ವರ. ಅದನ್ನ ಆ ಪಾಯಿಂಟ್ ನಾವ್ ಏನ್ ಮಾಡಕ್ಕೂ ನಾವು ಚೆನ್ನಾಗಿ ತಿಳ್ಕೊಬೇಕು. ಅದರ ಯಾರು ಪರ್ಫೆಕ್ಟ್ ಅಲ್ಲ ಅಲ್ವರ. ಸೊ ಯಾರು ಪರ್ಫೆಕ್ಟ್ ಇಲ್ದಿರೋದ್ರಿಂದ ಏನ್ರಿ ದೇವ್ರು ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿರೋ ಹ್ಯೂಮನ್ ಬೀಂಗ್ಸ್ ಯಾರನ್ನೋ ಕರೆಯಕ್ಕೆ ಹೋಗಿಲ್ಲ. ಅದ್ರ ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡೋಣ ಅಂದ್ರೆ ಅನೇಕ ಜನಗಳು ಏನಾಗಿದ್ದಾರೆ ಒಂದು ಅಪೋಸ್ತಲ್ಸ್ಗಳು ಕೂಡ ಏನ್ರಿ ಒಂದು ಕೋಪಗಳ್ಗೊಂಡಿದ್ದಾರೆ. ಉದಾಹರಣೆ ನೋಡ್ಬೇಕು ನೋಡಿರ್ತೀನಿ ಅಪೋಸ್ತಲ ಕೃತಿಗಳು 15ನೇ ಅಧ್ಯಾಯದಲ್ಲಿ ಏನ್ರಿ ಪೌಲು ಮತ್ತೆ ಏನ್ರಿ ಬರ್ನಬಾಸ್ಗೆ ಒಂದು ಫ್ರಿಕ್ಷನ್ ಆಗ್ತಾರೆ. ಯಾವ ತರ ಆಗ್ತಾರೆ ಅಂತಂದ್ರೆ ನೋಡ್ರಿ ಅಪೋಸ್ತಲ ಕೃತಿಗಳು 15ನೇ ಅಧ್ಯಾಯ ಬಾರ್ನಬನು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದಿದ್ದಾಗ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪೊಂಪುಲಿಯದಲ್ಲಿ
ನಮ್ಮನ್ನು ಬಿಟ್ಟವನನ್ನು ಕರೆದುಕೊಂಡು ಹೋಗುವುದು ತಕ್ಕದ್ದಲ್ಲವೆಂದು ನೆನೆಸಿದನು. ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರಿಗೊಬ್ಬರು ಅಗಲಿದರು. ಬಾರ್ನಬನು ಮಾರ್ಕನನ್ನು ಕರಕೊಂಡು ಸಮುದ್ರ ಮಾರ್ಗವಾಗಿ ಕುಪ್ರದ್ವೀಪಕ್ಕೆ ಹೋದನು. ಪೌಲನು ಸೀಲನನ್ನು ಆರಿಸಿಕೊಂಡು ಸಹೋದರರಿಂದ ಆತನ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವನಾಗಿ ಹೊರಟು ಸಿರಿಯಾ ಕಿಲಿಕ್ಯ ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನು ದೃಢಪಡಿಸಿದನು. ಏನಾಯ್ತಂತೆ 33 ವಚನ ನೋಡಿದ್ರ ಏನ್ರಿ, ಅವ್ರಿಬ್ರಿಗೆ ಏನ್ರಿ ವಾಗ್ವಾದ ಬಂದ್ಬಿಡ್ತು ಅಂದ್ರೆ ಅವ್ನ್ ಕರ್ಕೊಂಡು ಹೋಗೋಣ ಇವ್ನ್ ಕರ್ಕೊಂಡು ಹೋಗೋಣ ಅಂದ್ರೆ ಇಲ್ಲ ಇಲ್ಲ ಅವ್ರು ಬಿಡ ಬಿಡ ಅಂತ ಇವ್ರು ಇಲ್ಲ ಅವ್ರು ಬರ್ಲಿ ಅಂತ ಇವ್ರು ಎಷ್ಟು ಫ್ರಿಕ್ಷನ್ ಆಗೋಯ್ತು ಅಂದ್ರೆ ಕೊನೆಗೆ ಏನಾಗ್ಬಿಟ್ರು ಇಬ್ರು ಇಬ್ರು ಸಪ್ರೇಟ್ ಆಗ್ಬಿಟ್ರು ಅಂತೀನಿ. ಸರಿ, ಹಂಗಾರೆ ಇವಾಗ ಇಲ್ಲಿ ಇಷ್ಟು ವಾಗ್ವಾದ ಆಯ್ತು, ಅವ್ರ ಇಬ್ರು ಸಪ್ರೇಟ್ ಆಗ್ಬಿಟ್ರು ಅಂತ ದೇವ್ರವ್ರಿಗೆ ಕಾಲಿಂಗ್ ಎಲೆಕ್ಷನ್ ಇನ್ಶೂರ್ ಮಾಡ್ಕೊಳಕ್ ಅವಕಾಶ ಕೊಡ್ಲಿಲ್ವಾ ಅಂದ್ರೆ ಇಲ್ಲ ಕೊಟ್ರು, ಅವರೇ ತರ ಕಾಲಿಂಗ್ ಎಲೆಕ್ಷನ್ ಇನ್ಶೂರ್ ಮಾಡಿರೋದು ಇವಾಗೆಲ್ಲ ಅಲ್ಲವ್ರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಟೆಂಪರ್ ಆಲ್ವೇಸ್ ಡಸನ್ ಮೇಕ್ ಅಸ್ ಟು ಲೂಸ್ ದ ಕ್ರೌನ್, ಬಟ್ ಇಫ್ ಯು ಪರ್ಸ್ಯೂ ಇಟ್, ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗಿ ಏನಾಗ್ತಾರೆ, ಸಾಧ್ಯತೆಗಳು ಇರ್ತಾರೆ ಅದರ. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಇದ ತಪ್ಪುಗಳು ಮಾಡಿದಾಗ ನಾವು ರಿಯಲೈಸ್ ಮಾಡ್ಕೊಳಕ್ ಶುರು ಮಾಡ್ಬೇಕು ಅದರ. ಅದಕ್ಕೆ ನಮ್ಮ ಬೈಬಲ್ ನೋಡ್ಬೇಕ್ರೆ ಅಪೊಸ್ತಲ ಪೀಟರ್ ತುಂಬಾ ದುಡ್ಡು ಮಾತಾಡ್ಬಿಡೋರು, ಅದೇನಾಗೋದು ಸ್ವಲ್ಪ ಆಮೇಲೆ ರಿಯಲೈಸ್ ಮಾಡ್ಕೊಡೋರು. ಆದ್ರೆ ಒಂದ್ಸತಿ ಫೈನಲ್ ಆಗಿ ಮಿಸ್ಟೇಕ್ ಮಾಡಿದ್ರು ಅಂತೀನಿ, ಇದ್ರ ಮೇಲೆ ಅವ್ನ್ ಮಿಸ್ಟೇಕ್ ಮಾಡಕ್ ಏನ್ ಮಾಡಕ್ ಹೋಗಿಲ್ಲ, ಹೋಗ್ಲೇ ಇಲ್ಲ ಅಂದ್ರೆ ಅದು ಮಾನಸಾಂತರ ಅನ್ನೋದು ಕ್ರಿಯೆಗಳಲ್ಲಿ ಕರೆಕ್ಷನ್ಸ್ ಮಾಡ್ಕೊಡೋದು ಅದರ. ಇದೇ ತರ ಪೀಟರ್ ಏನ್ ಮಾಡಿದ್ರು, ಯಹೂದ್ಯರು ಅನ್ಯ ಜನಾಂಗದವರು ಇರ್ಬೇಕಾದ್ರೆ ಅನ್ಯ ಜನಗಳ ಜೊತೆ ಕೂತ್ಕೊಂಡು ಏನ್ ಮಾಡ್ತಾರೆ, ಊಟ ಮಾಡಿರ್ತಾರೆ. ಯಹೂದ್ಯರು ಬಂದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಪೀಟರ್ ಎದ್ದು ಬಿಡ್ತಾರೆ ಸಪರೇಟ್ ಆಗಿ. ಯಾಕೆ, ಅಯ್ಯೋ ಇದನ್ನ ನೋಡ್ಬಿಟ್ಟು ಯಹೂದ್ಯರು ಇವ್ರನ್ನ, ಅಯ್ಯೋ ಅನ್ಯ ಜನಗಳ ಜೊತೆ ಸುನತಿ ಇಲ್ಲದವ್ರ ಜೊತೆಗೆ ನೀವು ಕೂತು ಊಟ ಮಾಡ್ತೀರ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅವ್ರು. ಇಮ್ಮಿಡಿಯೇಟ್ ಅಪೋಸ್ಟಲ್ ಪೌಲ್ ಎದ್ಬಿಟ್ಟು ಎಲ್ಲರ ಮುಂದೆ ಏನ್ ಮಾಡ್ತಾರೆ, ಪೇದ್ರನ್ನ ಖಂಡಿಸ್ತಾರೆ. ವ್ಯವಸ್ಥೆ ಮಾಡಿ, ಇವಾಗ ಅಲ್ಲಾಗಿದ್ದೇನೋ ಒಂದು ಫಿಕ್ಷನ್, ಒಬ್ಬ ಹೊಸ್ದಾಗ ಬಂದಂತ ಒಬ್ಬ ಸ್ಟೂಡೆಂಟ್ ಸೀದಾ ಬಂದ್ಬಿಟ್ಟು ಸೀನಿಯರ್ ಆಗಿರೋಂತ ಒಬ್ಬ ಏನಂತಾರೆ ಅಪೋಸ್ಟಲ್ನ ಎಲ್ಲರ ಮುಂದೆ ಕರೆಕ್ಷನ್ ಮಾಡ್ಬೇಕು, ಹೆಂಗಿರ್ಬೇಕು ಅಲ್ವರ. ಆದ್ರೆ ದಟ್ ವಾಸ್ ಅ ಡೆವಲಪ್ಮೆಂಟ್ ಅಲ್ವರ. ಅಲ್ಲೇನಾಯ್ತು ಅಂದ್ರೆ ಪೀಟರ್ಗೂ ಒಂದು ಎಚ್ಚರಿಕೆ ತರ, ತಾನೇ ಮಾಡಕ್ ತಿದ್ಕೊಬೇಕು ಅಂತ. ಆಮೇಲೆ ಅಪೋಸ್ಟಲ್ ಪೌಲ್ಗೂ ಏನ್ರಿ ಅದು, ಓ ನೆಕ್ಸ್ಟ್ ಟೈಮ್ ಯಾವ ತರ ರಿಯಾಕ್ಟ್ ಆಗ್ಬೇಕು, ಯಾವ ತರ ಮಾತಾಡ್ಬೇಕು ಅಂತ ಏನ್ರಿ, ಅದು ಕೂಡ ಒಂದು ಪಾಠ. ಅದಕ್ಕೆ ಏನ್ರಿ ಈ ತರ ನಮ್ಮಲ್ಲಿರೋಂತ ಒಂದು ವೀಕ್ನೆಸ್ ಗಳಿಂದ ನಾವೇನ್ ಮಾಡ್ತೀವಿ, ಅನೇಕ ಮಿಸ್ಟೇಕ್ಸ್ ಗಳು ಮಾಡ್ತೀವಿ ಅದರ. ಅದೇ ನೋಡ್ಬೇಕಾರೆ ಏನ್ರಿ, ತಾಳ್ಮೆ ಕಳ್ಕೊಂಡ್ಬಿಡೋದಾಗ್ಲಿ, ಅದೇನ್ರಿ ಒಬ್ರ ಬಗ್ಗೆ ಇನ್ನೊಬ್ರ ಹತ್ರ ಮಾತಾಡೋದು, ಇನ್ನೊಬ್ರ ಬಗ್ಗೆ ಇನ್ನೊಬ್ರ ಹತ್ರ ಮಾತಾಡೋದು ಅದರ. ಇವೆಲ್ಲ ಏನ್ರಿ ನಮ್ಮಲ್ಲಿರೋಂತ ಒಂದು ಬಲಹೀನತೆಗಳನ್ನ ನಾವೇನ್ ಮಾಡ್ತೀರಿ, ಅನೇಕ ಒಂದು ತಪ್ಪುಗಳನ್ನ ಮಾಡ್ತೀರಿ. ಆದ್ರೆ ಇದು ಏನ್ರಿ ಶಾಶ್ವತವಾಗಿ ಇರಬಾರ್ದು, ಇದು ಜಯಿಸೋದಕ್ಕೆ ನಾವೇನ್ ಮಾಡ್ಬೇಕು, ನಾವು ಪ್ರಯತ್ನ ಮಾಡ್ಬೇಕು ಅದರ. ಸರಿ, ಇದೆಲ್ಲ ನಮ್ಗೆ ಕ್ರೀಡೆ ಕಳ್ಕೊಳಲ್ಲ ಅಂತ ಅಂದ ತಕ್ಷಣ ಎಲ್ಲ ಖುಷಿ ಪಟ್ಬಿಟ್ಟಿರೋ ಅದರ. ಯಾವೋ ಹಂಗಾರೆ ಪರವಾಗಿಲ್ಲ ಬಿಡಪ್ಪ, ಬ್ರದರ್ ಹಿಂಗೆ ಹೇಳ್ಬಿಟ್ರೆ ನಡೀತಾರೆ ಅಂತಂದ್ಬಿಟ್ಟು ತಪ್ಪಾಣದಲ್ಲ ಅದರ. ಅದಕ್ಕೆ ನೋಡ್ಬೇಕ್ರೆ ತಪ್ಪಾಣ ಅಂತ ಹೇಳ್ತಾ ಇಲ್ಲ ಇಲ್ಲಿ, ಇಲ್ಲಿ ಬಲಹೀನತೆಯಿಂದ ಮಾಡೋಂತ ಮಿಸ್ಟೇಕ್ಸ್ ಗಳ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ, ಇಲ್ಲಿ ಹೇಳ್ತಾರದು ಹೊರತು ತಿಳಿದು ತಿಳಿದು ಮಾಡೋಂತ ತಪ್ಪುಗಳಾಗಲ್ಲ. ಅದಕ್ಕೆ ನಮ್ಮ ಸುವರ್ಣ ಸೃಷ್ಟಿ ಕೂಡ ಹೇಳ್ದಲ್ಲ, ಕೆಲವು ವಿಚಾರಗಳು ನಮ್ಗೆ ಏನಾಗಿರ್ತಾರೆ ಗೊತ್ತಿರ್ತಾರೆ ಬಹು ಸ್ಪಷ್ಟವಾಗಿ, ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಬೇಕಾದ ತಪ್ಪು ಮಾಡಿದ್ರೆ ಆ ಪಾಪಕ್ಕೆ ಏನಿಲ್ವಂತೆ, ಕ್ಷಮಾಪಣೆ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ ದೇವರು, ನೀತಿನ ಸರಿ ಕಟ್ತಾರೆ ಅದರ. ಅದಕ್ಕೆ ಮಾಡ್ತಾರೆ ಶಿಕ್ಷೆ ಕೊಡ್ತಾರೆ. ಏನಕ್ಕೆ ಶಿಕ್ಷೆ ಕೊಡ್ತಾರೆ, ನಾಶ ಮಾಡ್ಬೇಕು ಅಂತಲ್ಲ ಹೊರತು ಸತ್ಯ ಮಾರ್ಗ ತರಬೇಕು. ಅದಕ್ಕೆ ನಾವು ಲಾಸ್ಟ್ ಮಾಡಿದ್ಲ, ರಾಹೇಲ್ ಏನ್ ಮಾಡಿದ್ಲು, ಅವಳು ಸುಳ್ಳು ಹೇಳಿದ್ಲು. ಏನ್ ಸುಳ್ಳು ಹೇಳಿದ್ಲು, ವಿಗ್ರಹನ ಏನ್ ಮಾಡ್ದು ಬಚ್ಚಿಕ್ಬಿಟ್ಟು ಆ ತಂದೆ ಹತ್ರ ಸುಳ್ಳು ಹೇಳ್ತಾಳೆ ಅದರ. ಅವ್ಳು ಹೇಳಿದ ಸುಳ್ಳು ತಾನೆ, ಆದ್ರೆ ಅದು ಅದು ಬೇಕಂತ ಹೇಳದ್ಲ ಅಥವಾ ಬಲಹೀನತೆ ಅಂತ ಹೇಳದ್ಲ ಅಂದ್ರೆ ಬೇಕು ಅಂತ ತಿಳಿದು ತಿಳಿದು ಏನ್ ಮಾಡಿದ್ದು ಅವ್ರ ಅವ್ರು ಹೇಳಿದ್ದು ಅಲ್ವರ. ಅದಕ್ಕೆ ದೇವ್ರ ಏನ್ ಮಾಡುದು, ಅದಕ್ಕೆ ತಕ್ಕಂತ ಶಿಕ್ಷೆ ಏನ್ ಮಾಡಿದ್ರು ಅದನ್ನ ಕೊಟ್ರು ಅವರ. ಆ ರೀತಿ ನೋಡ್ಬೇಕ್ರೆ ಏನ್ರಿ ಬೇಕಂತ ಹೇಳೋದಕ್ಕೂ ಏನ್ರಿ ಬಲಹೀನತೆ ಹೇಳೋದಕ್ಕೂ ವ್ಯತ್ಯಾಸ ಇದೆ ಅಲ್ವರ. ಎಕ್ಸಾಂಪಲ್, ಇವಾಗ ಪೀಟರ್ ಯೇಸು ಕ್ರಿಸ್ತನ ಗೊತ್ತಿಲ್ಲ ಅಂತ ಹೇಳ್ತಾರೆ, ಎಷ್ಟು ಹೇಳ್ತಾರೆ, ಮೂರ್ ಸತಿ ಹೇಳ್ತಾರೆ, ಆಣೆ ಇಟ್ಟು ಹೇಳ್ತಾರೆ, ಶಾಪ ಹಾಕ್ಬಿಟ್ಟು ಹೇಳ್ಬಿಡ್ತಾರಪ್ಪ ಅಲ್ವರ. ಸರಿ, ಇವಾಗ ಅವ್ರು ಹೇಳಿದ್ದೇನಕ್ಕೆ ಬೇಕು ಅಂತ ಇವ್ರು ಕೊಡ್ಲೇಬೇಕು ಅಂತ ಹೇಳಿದ್ರ ಅವ್ರನ್ನ, ವೀಕ್ನೆಸ್ ಅದರ ಸಿಚುವೇಶನ್, ವೆರಿ ಗುಡ್ ಸಿಚುವೇಶನ್. ನಮ್ಮನ್ನೆಲ್ಲ ಪೊಲೀಸರು ಬಂದು ಮುದುಕಿ ಹಾಕ್ಬಿಟ್ಟು ಅರೆಸ್ಟ್ ಮಾಡಿ, ಏಯ್ ಯಾರ ನಿಮ್ ಗುರು ಅಂತಂದ್ರೆ ನೀವೆಲ್ಲ ಏನ್ ಮಾಡ್ತೀರಾ, ಯೇಸು ಕ್ರಿಸ್ತು ಅಂತ ಹೇಳಕ್ಕಿಂತ ನೋಡಿದಾರಲ್ಲ ಅವ್ರೆ ಅಂತ ನಾವೆಲ್ಲ ತಿರುಗಿ ಯೇಸು ಕ್ರಿಸ್ತ ಕಡೆ ನೋಡಿಸ್ಬಿಡ್ತೀವಿ ಅಷ್ಟೇ. ಅದರ ಸಿಚುವೇಶನ್ ಆಗ್ತಾರ ಇಲ್ಲ ಆತರ ಆಗಿದೆ ಕೂಡ ಏನ್ ಮಾಡ್ಬೇಕು. ಒಂದ್ಸತಿ ಆಗ್ಬೇಕ್ರೆ ಇವಾಗಲ್ಲ, ಒಂದ್ಸತಿ ಆಗ್ಬೇಕ್ರೆ RSS ಬಂದ್ಬಿಟ್ಟಿದ್ರು ಏನ್ರಿ ಲಾಟಿ ಗೀಟಿ ಎಲ್ಲ ತಗೊಂಡು ಏನು ಟ್ರಕ್ ಎರಡು ಟಕ್ಕು ಸಹೋದರಗಳಿದ್ರು ನೋಡಿಂತೀನಿ ಎಲ್ಲಾನ ಕರ್ಕೊಂಡು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ. ಅದರ ಏನ್ ಸಿಚುವೇಶನ್ ಗೊತ್ತಾ, ಅಬ್ಬಾಬಾಬ ಏನು ಕ್ಯಾಮ್ರಾ ಎತ್ತಾಕಿ ಬೈಬಲ್ ಎತ್ತಾಕಿ ಏನು ಎಲ್ಲ ಎಲ್ಲ ಸುಡೋದಿಕ್ಕೆ ಶುರು ಮಾಡಿದ್ರು ಅದರ. ಆದ್ರೆ ದೇವ್ರ ಹಿಂಗ ತಪ್ಪಿಸ್ತರು ಆ ಸಿಚುವೇಶನ್ ಅಲ್ಲಿ. ನಮ್ಗೂ ಕೇಳಂತ ಪ್ರಶ್ನೆಗಳು ಹಿಂಗೆ ಕೇಳಿದ್ದು,
ಹೇಯ್ ಯಾರೋ ನಿನ್ ಟೀಚರ್ ಅವರು ಅಂತ ಮುಟ್ಟದ್ರ ಅವಾಗ ಏನ್ರಿ ದೇವ್ರ ಮಕ್ಕಳಾಗಿರೋರು ಜ್ಞಾನವಾಗಿ ಏನ್ ಮಾಡ್ಬೇಕು ನಡ್ಕೊಬೇಕು ಆ ಟೈಮಲ್ಲಿ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಅಪೋಸ್ಟಲ್ ಪೀಟರು ಬಲಹೀನತೆ ಏನ್ ಮಾಡಿದ್ರು ಆ ಸಿಚುವೇಶನ್ ಹೇಳ್ಬಿಟ್ರು ಆದ್ರೆ ಮನ್ಸಿಂದ ಹೇಳಿದ್ರ ಅವ್ರು ಹೇಳ್ಬೇಕು ಅಂತ ಹೇಳಿದ್ರು ಅದೇ ಇನ್ನೊಂದ್ಸತಿ ಅವ್ರು ಯಾವತ್ತು ಏನ್ ಮಾಡಕ್ಕೋಗಿಲ್ಲ ಅದನ್ನ ಮಾಡಕ್ ಹೋಗಿಲ್ಲ ಅಲ್ವರ ಅದೇ ತರ ಅಪೋಸ್ಟಲ್ ಪೌಲು ಈಗ ಪೀಟರ್ನ ಯಾವ ತರ ಖಂಡಿಸಿದ್ರು ಏನ ಬರ್ನಾಬಾ ಜೊತೆಗೆ ಫ್ರಿಕ್ಷನ್ ಮಾಡ್ಕೊಂಡು ಸಪರೇಟ್ ಆಗ್ಬಿಟ್ರೆ ಇನ್ನೊಂದ್ಸತಿ ಏನಾಗಿದ್ಯಾ ಆಯ್ತಾ ಅವ್ರ ಏನ್ ಬರೀತಾರೆ ಏನಪ್ಪ ನಿಮ್ಮನ್ನ ಅಪೋಸ್ ಅಂತ ಹೇಳ್ತಾರ ನಿಮ್ಮನ್ನ ಇವ್ರದ್ದು ಅಂತ ಹೇಳ್ತಾರ ಯಾರು ನಿಮ್ಮಲ್ಲಿ ಭೇದ ಅಂತಂದವ್ರು ಎಲ್ಲ ಓ ಎಲ್ಲ ಕ್ರಿಸ್ತನ್ ತಾನೆ ಅಂತ ಅಂದ್ಬಿಟ್ಟು ಒಟ್ಟಿಗಿರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಪ್ರೋತ್ಸಾಹ ಪಡಿಸ್ತಾರೆ ಇದಕ್ಕೆ ನಾವ್ ಏನ್ ಮಾಡ್ಬೇಕು ನಮ್ಮ ಬಲಹೀನತೆಗಳಿಂದ ನಮ್ಮಲ್ಲಾಗಂತ ಮಿಸ್ಟೇಕ್ಸ್ ಗಳನ್ನ ತಿಳ್ಕೊಂಡು ದೇವ್ರ ಮಕ್ಳು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಪ್ಯಾಚ್ ಅಪ್ ಮಾಡ್ಕೊಬೇಕು ಕರೆಕ್ಷನ್ ಮಾಡ್ಕೊಂಡು ಬೆಳೆದಿಕ್ಕೆ ಮಾಡಕ್ ನಾವ ಪ್ರಯತ್ನ ಮಾಡ್ಕೊ ಇದು ಏನು ಓವರ್ಕಮಿಂಗ್ ಇರಂತ ಒಂದು ಏನ್ರಿ ಸ್ಟೆಪ್ಸ್ ಅಂದ್ರೆ ಅದಕ್ಕೆ ಈ ತರ ಇತ್ತು ಅಂತಂದ್ರೆ ನಮ್ಗೇನಪ್ಪ ಒಂದು ಆಶ್ವಾಸನೆ ಅಂದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಏನ್ ಮಾಡ್ತಿದ್ರಿ ನಡೀತಾ ಇದ್ದೀರಿ ಅಂತ ಏನ್ರಿ ಆಶ್ವಾಸನೆ ಅದರ ಇವಾಗ ಈ ತರ ಎಕ್ಸ್ಪೀರಿಯನ್ಸ್ ನಿಮ್ಮೆಲ್ಲರಿಗೂ ಆಗೈತಾ ಇಲ್ವಾ ನಿಮ್ಗೆಲ್ಲ ಆಯ್ತಾ ಇಲ್ವಾ ಈ ತರ ಎಕ್ಸ್ಪೀರಿಯನ್ಸ್ ಗಳು ಎಲ್ಲಾರ್ಗು ಇದೆ ನೋಡಿ ಪಾಪ ನೋಡಿ ರೇಷ್ಮಾ ಸೃಷ್ಟಿಗೆ ಇದೆ ಅಂತಂದ್ರೆ ಏನಪ್ಪ ಹೇಳಿ ಅಲ್ವರ ನಿಮ್ಮೆಲ್ಲರಿಗೂ ಆಯ್ತಾ ಇಲ್ವಾ ಇರ್ಬೇಕು ಅಂದ್ರ ಅದಕ್ಕೆ ದೇವ್ರ ನಮ್ಗೆ ಏನ್ ಮಾಡಿದ್ರು ಸತ್ಯಕ್ಕೆ ತರದಿರೋದು ಓಕೆನಾ ಸರಿ ನೆಕ್ಸ್ಟ್ ಓಕೆ ಇಲ್ಲಿ ನಾವ್ ಏನ್ ಮಾಡ್ಬಿಡೋಣ ನೆಕ್ಸ್ಟ್ ವೀಕ್ ನಾವ್ ಏನ್ ಮಾಡೋಣ ಕಂಟಿನ್ಯೂ ಮಾಡೋಣ.